subscribe to our channel and press the bell button for latest educational videos. Atmeya vidyarthigale, nanu Ravi C. Naikar, Classic Samsthayalli GK mattu Current Affairs vishaya bodhakanagi seve salustiddu. ಎಷ್ಟೋ ಜನಕ್ಕೆ ಇವಾಗ ಎಫ್ ಡಿ ಎ ಎಕ್ಸಾಮು ಮತ್ತು ಪಿ ಎಸ್ ಐ ಹತ್ತಿರ ಇರೋದ್ರಿಂದ ಎಷ್ಟೋ ಆಸ್ಪಿರೆಂಟ್ಸ್ಗೆ ಎಷ್ಟೋ ವಿದ್ಯಾರ್ಥಿಗಳು ಹೇಗೆ ಓದಬೇಕು, ವಿಷಯಗಳನ್ನ ಹೇಗೆ ಸಂಗ್ರಹಿಸಬೇಕು ಆ ಥರ ಗೊತ್ತಿಲ್ಲ ಅಂದಾಗ ಯಾವ ವಿಷಯವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಕೊನೆ ಸಮಯದಲ್ಲಿ ಅಂತ ಗೊತ್ತಿಲ್ಲ ಅಂದಾಗ ಇವತ್ತು ನಾ ಜಸ್ಟ್ ಒಂದೇ ವಿಷಯವನ್ನು ಸಬ್ಜೆಕ್ಟನ್ನು ತೊಗೊಂಡು ಒಂದೇ ಥರ ಹೇಳಬೇಕಾದ್ರೆ ಅದನ್ನು ಯಾವ ಥರ ನೀವು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಬೇರೆ ಬೇರೆ ಪರೀಕ್ಷೆಗೆ ನೀವು ಬೇರೆ ಬೇರೆ ಥರ ರೆಡಿ ಆಗಬೇಕಂತೇಳಿ ಒಂದು ಸಣ್ಣ ಅಪ್ರೋಚನ್ನು ಕೊಡ್ತೀನಿ. ಇದೇ ಥರ ನೀವು ಎಲ್ಲ ಪರೀಕ್ಷೆಗೆ ಓದಬೇಕಾದ್ರೆ ಎಲ್ಲ ಥರದ ವಿಷಯಗಳನ್ನು ಪ್ರಚಲಿತ ಘಟನೆ ಅಂದರೆ ಒಂದು ಬೇರೆ ಸಬ್ಜೆಕ್ಟ್ ಅಲ್ಲ, ವಿಷಯಗಳನ್ನು ಒಳಗೊಂಡಿದ್ದೇ ಪ್ರಚಲಿತ ಘಟನೆ ಅಂತೀವಲ್ಲ, ಇದನ್ನು ಓದಬೇಕಾದ್ರೆ ಒಂದು ಸ್ಮಾಲ್ ನಿಮ್ಗೆ ಐಡಿಯಾ ಕೊಡ್ತೀನಿ ಯಾವ ಥರ ಓದಬೇಕಂತೇಳಿ. ಸೊ ಇವತ್ತು ನಾ ಡಿಸ್ಕಷನ್ ತೊಗೊಂಡಿದ್ದೇನಪ್ಪ ಅಂದರೆ ಎಫ್ ಎ ಒ ಅಂತೀನಿ, ಆಹಾರ ಮತ್ತು ಕೃಷಿ ಸಂಸ್ಥೆ. ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಸ್ಗೆ. 2-3 ಕ್ವಶನ್ನು ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಇದರದೇ ಮೇಲೆ ಕ್ವಶನ್ ಕೇಳ್ತಾನಂದಾಗ ಅದು ಯಾವ ಥರ ಕೇಳ್ಬೋದು, ಪ್ಲಸ್ ನಾವು ಯಾವ ಥರ ರೆಡಿ ಇರಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ತಾ ಒಂದು ವಿಷಯ ಬಂದಾಗ ಎಷ್ಟೋ ಪ್ರಚಲಿತ ಘಟನೆಗಳನ್ನ ಹೇಗೆ ಒಂದುಗೂಡಿಸ್ಬೇಕು ಅನ್ನೋದು ಕಲಿಸ್ಕೊಡ್ತೀನಿ ಅಂದಾಗ ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂದ ಆಹಾರ ಮತ್ತು ಕೃಷಿ ಸಂಸ್ಥೆ ನಾನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಇದೇ ಥರ ನೀವು ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಓದಿದರೆ ಏನಪ್ಪ ಅಂದಾಗ ನಿಮ್ಮ ಎಕ್ಸಾಮ್ಗೆ ಭಾಳ ಉಪಯೋಗ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡ್ಕೊಡ್ರಿ, ಆಹಾರ ಮತ್ತು ಕೃಷಿ ಸಂಸ್ಥೆ ಇಷ್ಟು ಯಾಕೆ ಪ್ರಾಮುಖ್ಯತೆ ಆಗಿತ್ತು ಅಂದಾಗ ಈಗ ನೋಡ್ಕೊಡ್ರಿ, ಕೋವಿಡ್ ಅನ್ನೋದೇನಪ್ಪ ಅಂದ್ರೆ ಬರೀ ಟೀಸರ್ ಅಂತಾದರೆ ಮುಂದೊಂದು ಕಾಲದಲ್ಲಿ ಇದೇ ಥರದ ಮಹಾಮಾರಿಗಳು ಬಂದಾಗ ಮಾನವನಿಗೆ ಮೂಲಭೂತ ಹಕ್ಕು ಅಂತೀವಲ್ಲ, ಮೂಲಭೂತವಾಗಿ ಬೇಕಾಗಿದ್ದೇನಪ್ಪ ಆಹಾರ. ಆಹಾರನೇ ಇಲ್ಲ ಅಂದಾಗ ಏನಪ್ಪ ಬದುಕಬೇಕಾದ್ರೂ ಹೇಗೆ? ಮತ್ತು ಜನಸಂಖ್ಯೆ ಪ್ರತಿ ವರ್ಷ ಏನಪ್ಪ ಅಂದರೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ಬಟ್ಟು ಭೂಮಿ ತನ್ನ ಫಲವತ್ತತೆ ಕಳ್ಕೊತಾ ಇರೋದಂದ್ರೆ ಎಲ್ಲ ಮನುಷ್ಯ ಜಾತಿಗೆ ಆಹಾರ ಬೇಕಲ್ಲ. ಆಹಾರ ಬೇಕಂದಾಗ ಏನಪ್ಪ ಅಂದ್ರೆ ಕೃಷಿ ಮತ್ತು ಏನಪ್ಪ ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಧಾನ್ಯಗಳನ್ನು ಯಾವ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆಹಾರ ಧಾನ್ಯ ಬೆಳೀಬೇಕು, ಯಾವ ದೇಶದಲ್ಲಿ ಯಾವ ಧಾನ್ಯ ಬೆಳೆದ್ರೆ ಉಪಯೋಗ ಆಗುತ್ತಂತೇಳಿ ಇದು ಏನಪ್ಪ ಅಂದ್ರೆ ಡಿಸೈಡ್ ಮಾಡ್ತತಿ. ಪ್ಲಸ್ ಆಹಾ ದೇಶಗಳಿಗೆ ಏನಪ್ಪ ಅಂದಾಗ ಸೂಚನೆಗಳು ಇದು ಈ ಥರ ಧಾನ್ಯಗಳು ನೀವು ಬೆಳೆಯಿರಿ ಅಂದಾಗ ಏನಪ್ಪ ಅಂದಾಗ ಅತಿ ಹೆಚ್ಚು ಮನುಷ್ಯರಿಗೆ ಆಹಾರ ಒದಗಿಸುವುದರಲ್ಲಿ ನಾವು ಸಫಲತೆ ಹೊಂದ್ಬೋದು ಅಂದಾಗ ಇಲ್ಲಿ ನೋಡ್ಕೊಳ್ರಿ, ಇದೇ ಸಂಸ್ಥೆ ಯಾಕೆ ತೊಗೊಂಡಿದ್ದೇನೆ ಅಂದಾಗ ನೀವು ಒಂದು ತಲೆಯಲ್ಲಿಟ್ಕೊಳ್ರಿ, ಯಾವುದೇ ಸಂಸ್ಥೆ ಓದಬೇಕಾದ್ರೆ 50 ವರ್ಷ 75 ವರ್ಷ 100 ವರ್ಷ ಆಚರಣೆ ಮಾಡಿದ ಸಂಸ್ಥೆಗಳು ನಿಮ್ಮ ಎಕ್ಸಾಮಲ್ಲಿ ಪ್ರತಿ ಸಲ ಕ್ವಶನ್ ಕೇಳ್ತಾನೆ, ಬಟ್ ಇಂಡೈರೆಕ್ಟಾಗಿ ಕೇಳ್ತಾನೆ ಅಂದಾಗ ಇವತ್ತಿನ ಸಂಸ್ಥೆ ಏನೈತಲ್ಲ ಕರೆಕ್ಟಾಗಿ ತಿಳ್ಕೊಡ್ರಿ ಅಂದಾಗ ಇಲ್ಲಿ ನೋಡ್ಕೊಳ್ರಿ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಮೇನ್ ಧ್ಯೇಯವಾಕ್ಯ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಹಸಿವು ನಿರ್ಮೂಲನೆ ಅಂತಿದೆ. ಹಸಿವು ನಿರ್ಮೂಲನೆ ಬೇಕಾದ ನನಗೆ ಆಹಾರ ಧಾನ್ಯಗಳು ಬೇಕು. ಆಹಾರ ಧಾನ್ಯಗಳು ಬೇಕಂದಾಗ ಒಂದು ಇಂಪಾರ್ಟೆಂಟ್ ಸಂಸ್ಥೆ ಏನಪ್ಪ ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಸ್ಥಾಪನೆ ಆಗಿದೆ. ಇದು ಸ್ಥಾಪನೆಗೊಂಡಿರೋದು ನೋಡ್ಕೊಡ್ರಿ, 16 ಅಕ್ಟೋಬರ್ 1975 ಅಂದಾಗ ಇದು 75 ವರ್ಷದ ಸಂಭ್ರಮ ಆಚರಣೆಗೊಂಡಿದೆ ಅಂದಾಗ ನಿಮ್ಮ ಎಕ್ಸಾಮ್ಗೆ 75 ವರ್ಷ ಯಾವ ಸಂಸ್ಥೆ ಆಚರಣೆ ಮಾಡ್ಕೊಂಡಿರತ್ತೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿತ್ತು. ಇದೇ ಥರದ ಇದನ್ನೇ ಹಿಂಟ್ ತೊಗೊಂಡು ಇದರದೇ ಒಂದು ಅಂಗವಾದ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತೇನು ವಿಶ್ವ ಆಹಾರ ಕಾರ್ಯಕ್ರಮ ಅನ್ನೋದಕ್ಕೆ ಪ್ರಪಂಚದಲ್ಲಿ ಅತ್ಯುನ್ನತ ನೊಬೆಲ್ ಶಾಂತಿ ಪ್ರಶಸ್ತಿ ಪ್ರದಾನ ಮಾಡಿದಾರಂದಾಗ ಅದರಲ್ಲಾದರೂ ಕೇಳ್ಬೋದು, ಇದರಲ್ಲಾದರೂ ಕೇಳ್ಬೋದು, ಇವೆರಡು ಹಿಂಟ್ ಸಾಕು ನಮ್ಮ. ಬಟ್ ಈ ವಿಷಯನ ಒಂದು ಸ್ಟೋರಿ ಮುಖಾಂತರ ಹೆಂಗೆ ಕನೆಕ್ಟ್ ಇಟ್ಕೋಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ, ಆಹಾರ ಮತ್ತು ಕೃಷಿ ಸಂಸ್ಥೆಗೆ ಏನು ಬೇಕಂದಾಗ ಆಹಾರ ಧಾನ್ಯಗಳನ್ನು ಒದಗಿಸುವುದರಲ್ಲಿ ಇದು ಪ್ರಾಮುಖ್ಯತೆ ವಹಿಸ್ತತಿ. ಪ್ಲಸ್ ಇದು 75 ವರ್ಷ ಸಂಭ್ರಮ ಆಚರಣೆ ಮಾಡ್ಕೊಂಡೈತಿ. ಇದರದೇ ಆದ 2020 ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ ಅಂದಾಗ ಎರಡುದರಲ್ಲಿ ಏನಪ್ಪ ಅಂದಾಗ ಒಂದು 75 ವರ್ಷ ಆಗಿದ್ದಾದ್ರೂ ಕೇಳ್ಬೋದು, ಇಲ್ಲ ಅಂತಂದ್ರೆ ಶಾಂತಿ ಪ್ರಶಸ್ತಿನ ಆದರೂ ಕೇಳ್ಬೋದು ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಇದನ್ನು ಯಾವ ಥರ ಓದಬೇಕಂದಾಗ ಓದಬೇಕಾದಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ, ವಿಶ್ವ ಆಹಾರ ಕಾರ್ಯಕ್ರಮ ಅಂತೀವಿ, ಮೀನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಐತಲ್ಲ, ಇದು ವರ್ಲ್ಡ್ ಫುಡ್ ಪ್ರೋಗ್ರಾಮು ಏನಪ್ಪ ಅಂದಾಗ 1961 ಸ್ಥಾಪನೆಗೆ ಇಲ್ಲನಂಗಿಲ್ಲ, ಬಟ್ ವಿಶ್ವ ಏನಪ್ಪ ಅಂದ್ರೆ ಆಹಾರ ಮತ್ತು ಕೃಷಿ ಕಾರ್ಯಕ್ರಮ ಸಂಸ್ಥೆ ಏನಿದೆಲ್ಲ ಅದರದೇ ಆದ ಒಂದು ಅಂಗ ಏನಪ್ಪ ಅಂದ್ರೆ ವಿಶ್ವ ಆಹಾರ ಸಂಸ್ಥೆ. ಓಕೆ, ವಿಶ್ವ ಆಹಾರ ಸಂಸ್ಥೆ ಮತ್ತು ಕಾರ್ಯಕ್ರಮಕ್ಕೆ ಹೀಗಾಗಿ ಏನು ಬೇಕಂದಾಗ ಇದ್ರ ಪ್ರಾಮುಖ್ಯತೆ ಇದಕ್ಕೆ ಯಾಕೆ ಕೊಡ್ಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ, ಕೋವಿಡ್ ಸಮಯದಲ್ಲಿ ಎಷ್ಟೋ ಜನಕ್ಕೆ ಬಡ ಜನಕ್ಕೆ ಆಹಾರ ಸಿಗಲಿಲ್ಲ, ಬಟ್ ಆಹಾರ ಅನ್ನೋದು ಮನುಷ್ಯನ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕು. ಇವ್ರು ಏನು ಮಾಡ್ತಾರೆ, ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಮಾಡಿದೆ ಅಂದಾಗ
ಆಹಾರ ಅತಿ ಹೆಚ್ಚು ಜನಕ್ಕೆ ಆಹಾರ ಒದಗಿಸ್ತೈತೆ ಅಂದಾಗ ಇವ್ರಿಗೇನು ಬೇಕು ಇವಾಗ ಆಹಾರ ಬೇಕಂದಾಗ ಆಹಾರ ಧಾನ್ಯಗಳು ಬೇಕಲ್ಲ ಇಲ್ಲೇ ಹೇಳ್ತೈತೆ ನೋಡ್ರಿ ಆಹಾರ ಕಾರ್ಯಕ್ರಮ ಅಂದಾಗ ನನಗೆ ಆಹಾರ ತಯಾರಿಕೆ ಮಾಡಬೇಕಾದಾಗ ಧಾನ್ಯಗಳು ಬೇಕಲ್ಲ ಧಾನ್ಯಗಳು ಯಾರ ಅಡಿಯಲ್ಲಿದವು ಎಫ್ ಎ ಅಡಿಯಲ್ಲಿದವು ಓಕೆ ಇವಾಗ ನೋಡ್ಕೊಡ್ರಿ ನೊಬೆಲ್ ಪ್ರಶಸ್ತಿ ಕೊಡುವ ಉದ್ದೇಶ ಏನಪ್ಪ ಅಂದಾಗ ಆ ಸಂಸ್ಥೆ ಆ ವ್ಯಕ್ತಿ ಏನಪ್ಪ ಅಂದ್ರೆ ಮನುಷ್ಯತ್ವ ಮಾನವತ್ವದ ಬಗ್ಗೆ ಏನಪ್ಪ ಅಂದ್ರೆ ಗೌರವ ಕೊಟ್ಟು ಇನ್ನೂ ಪ್ರೋತ್ಸಾಹಿಸಬಹುದು ನೆಕ್ಸ್ಟ್ ಬರೋ ಜನರೇಷನ್ಗೆ ಏನಪ್ಪ ಅಂದಾಗ ನೀವು ಕೂಡ ಮಾನವ ಜಾತಿ ಅಭಿವೃದ್ಧಿಗೆ ಕೆಲಸ ಮಾಡ್ರಿ ಅಂತೇಳಿ ನೊಬೆಲ್ ಪ್ರಶಸ್ತಿ ಕೊಡ್ತಾರಂದಾಗ ಇದು 2020ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಕೊಂಡಿದೆ ಯಾವುದು ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ವಿಶ್ವ ಆಹಾರ ಕಾರ್ಯಕ್ರಮ ಅಂದಾಗ ಇವರಿಗೆ ಯಾಕೆ ಕೊಟ್ಟಿದ್ದಾರೆ ಅಂದಾಗ ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನಲ್ಲಿ ಎಷ್ಟೋ ಮಿಲಿಯನ್ ಜನಕ್ಕೆ ಏನಪ್ಪ ಅಂದಾಗ ಉಚಿತವಾಗಿ ಆಹಾರ ಒದಗಿಸಿದ್ದಾರೆ ಅಂದಾಗ ಮುಂದೊಂದು ದಿನ ಇದರದೇ ಆದಂಥ ಇಂಥದೇ ಮಹಾಮಾರಿ ಬಂದಾಗ ಹಸಿವು ನೀಗಿಸಬೇಕಂದ ಆಹಾರ ಬೇಕಾ ಇಂಥ ಒಂದು ಸಂಸ್ಥೆಗೆ ಆಹಾರ ಧಾನ್ಯಗಳನ್ನು ಕೊಟ್ಟು ಇವರಿಗೆ ಆಹಾರ ತಯಾರು ಮಾಡೋಕ್ಕೆ ಪ್ರೋತ್ಸಾಹ ಮಾಡಬೇಕಂದಾಗ ಇಲ್ಲೇನು ಬೇಕು ನನಗೆ ಧಾನ್ಯಗಳು ಬೇಕು ಧಾನ್ಯಗಳು ಬೇಕಲ್ಲ ಧಾನ್ಯಗಳು ಇದ್ದಾಗಲ್ಲ ಇವರು ಆಹಾರ ರೆಡಿ ಮಾಡೋದು ಅಂದಾಗ ಧಾನ್ಯಗಳು ಯಾರ ಕಡೆ ಇದಾವೆ ಅಂದಪ್ಪ ಎಫ್ ಎ ಕಡೆ ಇದೆ ಇವಾಗ ಇವ್ರಿಗೇನಪ್ಪ ಅಂದ್ರೆ ಇನ್ನೂ ಅತಿ ಹೆಚ್ಚು ಜನಕ್ಕೆ ಇವರು ಆಹಾರ ಒದಗಿಸ್ಬೇಕಂದಾಗ ಇವ್ರಿಗೆ ಅತಿ ಹೆಚ್ಚು ಧಾನ್ಯಗಳು ಬೇಕು ಯಾರಿಗೆ ಬೇಕು ವಿಶ್ವ ಆಹಾರ ಕಾರ್ಯಕ್ರಮದ ಈಗ ನೊಬೆಲ್ ಕೊಟ್ಟಿರೋದ್ರಿಂದ ಇವ್ರಿಗೇನಪ್ಪ ಅಂದ್ರೆ ಇವ್ರ ಮೇಲಿನ ಜವಾಬ್ದಾರಿಗಳು ಮತ್ತು ಕೆಲಸಗಳು ಇನ್ನೂ ಹೆಚ್ಚಿಗೆ ಆಗಿವೆ ಇವ್ರೇನತ್ತಾರೆ ಈಗ ನನಗೆ ಆಹಾರ ಧಾನ್ಯಗಳು ಕೊಡ್ರಿ ನಾನು ಅತಿ ಹೆಚ್ಚು ಆಹಾರ ತಯಾರು ಮಾಡಿಕೊಂಡು ಅತಿ ಜನಕ್ಕೆ ಅತಿ ಹೆಚ್ಚು ಜನಕ್ಕೆ ಸರಬರಾಜು ಮಾಡ್ತೇನೆ ಅಂದಾಗ ಬಟ್ ಧಾನ್ಯಗಳು ಯಾರು ಕಡೆದವು ಎಫ್ ಎ ಕಡೆದವು ಇವಾಗ ಎಫ್ ಎ ತಾನೇ ಏನಪ್ಪ ಅಂದ್ರೆ 75 ಪೂರ್ಣ ಆಗೈತಿ 75 ವರ್ಷ ಆಗೈತಿ ತನ್ನದೇ ಆದ ಒಂದು ಅಂಗ ವಿಶ್ವ ಆಹಾರ ಕಾರ್ಯಕ್ರಮಗ ಅತ್ಯುನ್ನತ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕೈತಿ ಅಂದಾಗ ಈ ಎರಡೂ ವಿಷಯದಲ್ಲಿ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದಾ ಅದ್ರ ಜೊತೆ ಇವಾಗ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚು ಜನಕ್ಕೆ ಇವರು ಆಹಾರ ಒದಗಿಸ್ಬೇಕಂದಾಗ ಇವಾಗೇನು ಬೇಕು ಧಾನ್ಯಗಳು ಬೇಕು ಧಾನ್ಯಗಳು ಬಂದಾಗ ಎಫ್ ಎ ಏನು ಮಾಡ್ದತ್ತೆ ಅಂದಾಗ ಆಹಾರದ ಬಗ್ಗೆ ಅರಿವು ಹುಟ್ಟಿಸ್ಬೇಕಂತೇಳಿ ಏನಪ್ಪ ಅಂದಾಗ ಆಹಾರದ ಬಗ್ಗೆ ಅರಿವು ಹುಟ್ಟಿಸ್ಬೇಕಂತೇಳಿ ಏನು ಮಾಡ್ತೈತೆ ಅಂದಾಗ ಪ್ರತಿ ವರ್ಷ ಅಕ್ಟೋಬರ್ 16 ದಿನ ಏನಪ್ಪ ಅಂದ್ರೆ ವಿಶ್ವ ಆಹಾರ ದಿನ ಮಾಡತ್ತು ಪ್ರತಿ ವರ್ಷ ಅಕ್ಟೋಬರ್ 16ನ್ನು ವಿಶ್ವ ಆಹಾರ ದಿನ ಮಾಡಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ಏನು ಬೇಕು ಆಹಾರ ಒದಗಿಸ್ಬೇಕಂದ್ರೆ ಧಾನ್ಯ ಬೇಕಿದೆ ಧಾನ್ಯಗಳು ಯಾರ ಕಡೆ ಇದಾವೆ ಎಫ್ ಎ ಕಡೆ ಇದೆ ಎಫ್ ಎ ಏನು ಮಾಡತೈತೆ ಅಂದಾಗ ಆಹಾರ ಧಾನ್ಯಗಳು ಮತ್ತು ಆಹಾರದ ಬಗ್ಗೆ ಕಾಳಜಿ ಮೂಡಿಸೋಕೆ ಪ್ರತಿ ವರ್ಷ ತನ್ನದೇ ಸ್ಥಾಪನೆಯಾದ ದಿನದಂದು ಅಕ್ಟೋಬರ್ 16ರಂದು ಏನಪ್ಪ ಅಂದ್ರೆ ವಿಶ್ವ ಆಹಾರ ದಿನ ಅಂತ ಮಾಡತೈತಿ ನಿಮ್ಮ ಎಕ್ಸಾಮ್ ನೋಡ್ಕೊಡ್ರಿ 2020ರ ಧ್ಯೇಯವಾಕ್ಯದಲ್ಲಿ ಏನಪ್ಪ ಅಂದಾಗ ಗ್ರೋ ನರಿಶ್ ಸಸ್ಟೈನ್ ಟುಗೆದರ್ ಅಂತಿದೆ ಇಷ್ಟೇ ಓದಿಬಿಡಬಾರ್ದು ಈ ಗ್ರೋ ನರಿಶ್ ಅಂದಾಗ ನರಿಶ್ ಅಂದ್ರೆ ಏನಂತೀವಿ ಅಂದ್ರೆ ನರಿಶ್ಮೆಂಟ್ ಅಂದಾಗ ಪೌಷ್ಟಿಕಾಂಶ ಅಂತೀವಿ ಈ ಪೌಷ್ಟಿಕಾಂಶ ಸಂಬಂಧ ಇವಾಗ ಇವ್ರದ ಮೂಲ ದೇವಾಕ್ಯನಂತೆ ಹಸಿವು ನಿರ್ಮೂಲನೆ ಐತಿ ಇತ್ತೀಚೆಗೆ ಈಗ ಪೌಷ್ಟಿಕಾಂಶ ಅಂದಾಗ ಇದ್ರ ಸಂಬಂಧಪಟ್ಟಾಗ ಇತ್ತೀಚೆಗೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸೂಚಕ ಬಂದೈತಲ್ಲ ಏನಪ್ಪ ಅಂದಾಗ ವಿಶ್ವ ಹಸಿವಿನ ಸೂಚಕ ವಿಶ್ವ ಹಸಿವಿನ ಸೂಚಕ 2020 ಅಂತ ಬಂದಿದಲ್ಲ ಯಾಕಂದ್ರೆ ನರಿಶ್ಮೆಂಟ್ ನೋಡ್ಕೊಡ್ರಿ ಇವರ ದೇಹವಾಕ್ಯಂತೆ ಗ್ರೋ ನರಿಶ್ ಸಸ್ಟೈನ್ ಟುಗೆದರ್ ಅಂತ ಎಲ್ಲರೂ ಏನಪ್ಪ ಅಂದಾಗ ಬೆಳಿಬೇಕಾದ್ರೆ ಪೌಷ್ಟಿಕಾಂಶದಿಂದ ಬೆಳೀರಿ ಎಲ್ಲರೂ ಸಮನಾಗಿ ಜೊತೆಯಾಗಿ ಹೋಗ್ರಿ ಅಂದಾಗ ಇವಾಗ ನನಗೆ ಪೌಷ್ಟಿಕಾಂಶ ಅಂದಾಗ ವಿಶ್ವ ಹಸಿವಿನ ಸೂಚಕ ಇತ್ತೀಚೆಗೆ ಬಿಡುಗಡೆ ಮಾಡಿದ್ರಲ್ಲ ನಿಮ್ಮ ಎಕ್ಸಾಮಿನೇಷನ್ಗೆ ಯಾರು ಈ ಸೂಚಕವನ್ನು ಯಾರು ಬಿಡುಗಡೆ ಮಾಡ್ತಾರಂತ ನೋಡ್ಕೊಡ್ರಿ ಯಾರಪ್ಪ ಅಂದ್ರೆ ಎರಡು ಸಂಸ್ಥೆಗಳು ಸೇರಿಬಿಡ್ತು ಅಂದ್ರೆ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ಏನಪ್ಪ ಅಂದ್ರೆ ವೆಲ್ಟ್ ಹಂಗರಿ ಲೈಫ್ ಅಂತೇಳಿ ಮಾಡ್ತಾರೆ ನಿಮ್ಮ ಎಕ್ಸಾಮಿನೇಷನ್ಗೆ ಒಂದು ಮಟ್ಟ ಹೆಚ್ಚಿಗೆ ಹೋಗ್ಬೇಕಂದಾಗ ಹಂಗೆ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು ಇಲ್ಲ ಅಂತಂದ್ರೆ ಡೈರೆಕ್ಟ್ಲಿ 2020ರಲ್ಲಿ ಭಾರತದ ರ್ಯಾಂಕಿಂಗ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಸೂಚಕಗಳನ್ನ ಗಮನ ಮಾಡಿಕೊಡ್ರಿ ಭಾರತದ ಸೂಚಕ ಎಲ್ಲೆಲ್ಲಿ ಅಭಿವೃದ್ಧಿ ಹೊಂದೈತೆ ಅಂದ್ರೆ ಇಂಪ್ರೂವ್ ಆಗೈತಲ್ಲ ಅಂಥದ್ದು ನಿಮ್ಗೆ ಎಕ್ಸಾಮಲ್ಲಿ ಎತ್ತಾಕ್ತಾನೆ ಯಾವುದ್ಯಾವುದು ಸೂಚಕದಲ್ಲಿ ಭಾರತದ ರ್ಯಾಂಕಿಂಗು ಅತಿ ಕಡಿಮೆ ಹೋಗಿರ್ತೈತೆ ನೋಡ್ರಿ ಹೋದ ವರ್ಷದಕ್ಕಿನ ಕಡಿಮೆ ಹೋಗೈತೆ ಅಂದಾಗ ಏನು ಮಾಡ್ತಾನೆ ISKS-ದವರಿಗೆ ಭಾರತ ಸೂಚಕ ಎಲ್ಲಿ ಕಡಿಮೆ ಆಗಿರುತ್ತಲ್ಲ ಅಂತವ್ ಕೇಳ್ತಾನೆ ಯಾಕಂದಾಗ ಈ ಬ್ಯೂರೋಕ್ರಾಟ್ಸ್ ಆಫೀಸರ್ಸೇ ಅಲ್ಲ ಪಾಲಿಸಿ ಮಾಡೋದು ಅದಕ್ಕೇನಪ್ಪ ಅಂದ್ರೆ ನೀವು ಯಾವ ಥರ ಸುಧಾರಣೆ ಮಾಡ್ಬೇಕಂತ ಏನು ಮಾಡ್ತಾನೆ ISKS-ಅಲ್ಲಿ ಏನು ಮಾಡ್ತಾನೆ ಅಂದಾಗ ಸೂಚಕಗಳು ಏನಪ್ಪ ಅಂದ್ರೆ ಭಾರತದ ಸೂಚಕಗಳು ಕಡಿಮೆ ಆಗಿದ್ರೆ ಕೇಳ್ತಾನೆ ಬೇರೆ ಎಕ್ಸಾಮ್ಸಲ್ಲಿ ಏನಪ್ಪ ಅಂದ್ರೆ ಭಾರತದ ಸೂಚಕ ಇತ್ತೀಚೆಗೆ ಏನಪ್ಪ ಅಂದ್ರೆ
ಅಭಿವೃದ್ಧಿ ಹೊಂದಂದ್ರೆ ಇಂಪ್ರೂವ್ ಆಗಿದ್ದು ಕೇಳ್ತಾನಂದಾಗ ಹಸಿವಿನ ಸೂಚ್ಯಂಕದಲ್ಲಿ ನೋಡ್ಕೊಡ್ರಿ, ಇಲ್ಲೇ ಪ್ರೆಡಿಕ್ಷನ್ ಮಾಡ್ಕೊಡ್ರಿ. ಭಾರತದ ಸೂಚ್ಯಂಕ 2019ರಲ್ಲಿ 102ನೇ ರ್ಯಾಂಕ್ ಇತ್ತು 117 ದೇಶದಲ್ಲಿ. ಅದೇ 2020ರಲ್ಲಿ 94 107 ದೇಶದಲ್ಲಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಹೆಂಗೆ ಎಸ್ ಮಾಡ್ಬೇಕು. ಭಾರತ ಏನಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ 8 ಸ್ಥಾನ, ಒಂದೇ ವರ್ಷದಲ್ಲಿ 8 ಸ್ಥಾನ ಐತಂದಾಗ ಇದನ್ನ ಎಕ್ಸಾಮಿಗೆ ಕೇಳ್ತಾನೆ. 8 ಸ್ಥಾನ ಐತಂದಾಗ ಇದಕ್ಕೆ ಕಾರಣ ಏನಪ್ಪ ಅಂದಾಗ ಭಾರತ ಒಂದೇ ವರ್ಷದಲ್ಲಿ ಇಷ್ಟು ಹಸಿವಿನ ಸೂಚ್ಯಂಕದಲ್ಲಿ 8 ಸ್ಥಾನ ಮುಂದೆ ಬರಬೇಕಾದಾಗ ನಮ್ಮಲ್ಲಿ ಏನೈತೆ ಅಂದಾಗ ರಾಷ್ಟ್ರೀಯ ಆಹಾರ ಸಂರಕ್ಷಣೆ ಕಾಯ್ದೆ ಅಂತೇಳಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಅಂತೆ. ಇಲ್ಲೇನು ಹೇಳ್ತಾರಪ್ಪ, ಬಿ ಪಿ ಎಲ್ ಕಾರ್ಡ್ ಹೊಂದಿದ ರೇಷನ್ ಕಾರ್ಡ್ ಹೊಂದಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಏನಂದಾಗ ಅಟ್ಲೀಸ್ಟ್ 5 ಕೆಜಿ ಧಾನ್ಯ 1 ಕೆಜಿ ಬೇಳೆ ಕೊಡ್ರಿ ಅಂದಾಗ ಲಾಕ್ಡೌನಲ್ಲಿ ನೋಡಿದೀವಿ ರೀ ಸರ್ಕಾರ ಏನು ಮಾಡ್ತಿದೆ ಅಂದಾಗ ಮೂರು ತಿಂಗಳು ಏನಪ್ಪ ಅಡ್ವಾನ್ಸ್ ಆಗಿ ನಮಗೆ ಧಾನ್ಯಗಳು ಕೊಟ್ಟಿರೋದ್ರಿಂದ ಪ್ಲಸ್ ಏನಪ್ಪ ಅಂದ್ರೆ ಜನರು ಒಂದೇ ಹತ್ರ ಇರುವುದರಿಂದ ತಮ್ಮ ತಮ್ಮ ಮನೆಯಲ್ಲಿ ಇರೋದ್ರಿಂದ ಏನಾಗೈತೆ ಅಂದಾಗ ನಮ್ಮದು ಏನಪ್ಪ ಅಂದಾಗ 8 ಸ್ಥಾನ ಅಭಿವೃದ್ಧಿ ಹೊಂದೈತಿ. ಆದರೆ ಇಲ್ಲಿ ನೋಡ್ಕೊಡ್ರಿ ನಮ್ಮ ಭಾರತ 8 ಸ್ಥಾನ ಮುಂದೆ ಬಂದಿದ್ದರೂ ಕೂಡ ಭಾರತ ಹಸಿವಿನಲ್ಲಿ ಏನಪ್ಪ ಅಂದ್ರೆ ಇನ್ನೂ ಸೀರಿಯಸ್ ಕಂಡೀಷನಲ್ಲಿ ಹಾಕಿದಾರೆ ಅಂದಾಗ IAS ಕೇಸ್ ಯಾರು ಮಾಡ್ತಿರಲ್ಲ. ಈ ಸೀರಿಯಸ್ ಅಂದರೆ ಏನು, ಯಾವ್ಯಾವ ಸೂಚ್ಯಂಕಗಳಲ್ಲಿ ಯಾವ್ಯಾವ ಆಧಾರದ ಮೇಲೆ ಈ ಸೂಚ್ಯಂಕ ಕೊಟ್ಟಿದ್ರೆ ಅಂತ ನೋಡ್ಕೊಡ್ರಿ. PSI FDA ಹೋದವ್ರು ಏನಪ್ಪ ಅಂದ್ರೆ ಯಾರು ಬಿಡುಗಡೆ ಮಾಡ್ತಾರೆ ಭಾರತದ ಪ್ರಚಲಿತ ಸೂಚ್ಯಂಕದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದೈತಿ ಇಷ್ಟು ನೋಡ್ಕೊಡ್ರಿ. ಒಂದು ಹೆಜ್ಜೆ ಮುಂದಿಟ್ಕೊಂಡು ರಾಷ್ಟ್ರೀಯ ಆಹಾರ ಸಂರಕ್ಷಣೆ ಕಾಯ್ದೆ 2018-13 ಅನ್ನೋದು ಬಾಯಿಟ್ಟು ಹೊಡಿರಿ ಅಂದಾಗ ಪೌಷ್ಟಿಕಾಂಶದಿಂದ ಮುಂದೆ ಹೋಗಿದಾಗ ಅಲ್ಲ ಎಲ್ಲರೂ ಇಂಪ್ರೂವ್ ಆಗೋದು. ಇವಾಗ ಎದಕ್ಕೆ ಇದನ್ನು ಹೇಳತ್ತೀನಿ ಅಂದಾಗ ವಿಶ್ವ ಆಹಾರ ಕಾರ್ಯಕ್ರಮ ಏನಪ್ಪ ಅಂದ್ರೆ ಹಸಿವನ್ನು ನಿರ್ಮೂಲನೆ ಮಾಡ್ಬೇಕಂತ ಹೋರಾಡ್ತಾ ಇದೆ. ಅದಕ್ಕೆ ನೊಬೆಲ್ ಕೊಟ್ಟಿದ್ದಾರೆ ಅಂದಾಗ ಅವ್ರು ಏನು ಹೇಳತ್ತಾರೆ, FAO ಅಂಗ ನಾವು, ನಮಗೇನಪ್ಪ ಅಂದ್ರೆ ಅತಿ ಹೆಚ್ಚು ಧಾನ್ಯಗಳು ಕೊಡ್ರಿ ನೀವು, ನಾವು ಅದೇ ಧಾನ್ಯದಿಂದ ಅತಿ ಹೆಚ್ಚು ಆಹಾರ ತಯಾರಿಕೆ ಮಾಡಿಕೊಂಡು ಅತಿ ಹೆಚ್ಚು ಜನಕ್ಕೆ ಏನಪ್ಪ ಅಂದ್ರೆ ಸರಬರಾಜು ಮಾಡ್ತೀವಿ ಅಂದ್ರೆ. ಇವಾಗ FAO ದ ಕೆಲಸ ಏನು, ತಾನೇ 75 ವರ್ಷ ಆಯ್ತು, ಅದು ಒಂದು ಕ್ವಶನ್ ಆಗ್ಬೋದು. ಮತ್ತೇನಪ್ಪ ಅಂದಾಗ ಹಸಿವಿನ ಬಗ್ಗೆ ಯಾರಿಗೂ ಹುಟ್ಟಿಸ್ಬೇಕಲ್ಲ, ಇವಾಗ ಹುಟ್ಟಿಸ್ಕೊಂಡು ಏನು ಮಾಡಬೇಕಂದಾಗ ನೆಕ್ಸ್ಟು ಇವಾಗ ತನ್ನದೇ ಆದ ಒಂದು ಸ್ಥಾಪನೆ ದಿನದಂದು ವಿಶ್ವ ಆಹಾರ ದಿನ ಅಂತ ಮಾಡುತ್ತೆ. ಏನು ಹೇಳ್ತಾರೆ ದೇಹಕ್ಕೆ ಅಂದಾಗ ಗ್ರೋ ನರಿಷ್ ಸಸ್ಟೇನ್ ಟುಗೆದರ್ ಅಂತ. ನರಿಷ್ಮೆಂಟ್ ಅಂದಿದ್ದಕ್ಕೆ ನಾನು ಏನು ಮಾಡಿದೆ ಅಂದಾಗ ಇತ್ತೀಚೆಗೆ ಭಾರತದ ಒಂದು ರ್ಯಾಂಕ್ ಇಂಪ್ರೂವ್ ಆಗಿತ್ತು ಅದಕ್ಕೆ ತೊಗೊಂಡೆ. ಇವಾಗ FAO ಐತಿ, ಇವ್ರಿಗೇನು ಕಡೆ ಒಂದು ಏನಪ್ಪ ಅಂದರೆ ಇವ್ರ ಕಡೆ ಒಂದು ಮೂಟೆ ಅಕ್ಕಿ ಐತಿ. ಇದನ್ನು ಏನು ಮಾಡ್ಬೇಕಂದ್ರೆ ಒಂದು 100 ಮೂಟೆ ಅಕ್ಕಿ ಮಾಡಬೇಕು ಅಂದಾಗಲ್ಲ 100 ಮೂಟೆ ತೊಗೊಂಡು ವಿಶ್ವ ಆಹಾರ ಕಾರ್ಯಕ್ರಮ ಕೊಡೋದವ್ರು ಆಹಾರ ತಯಾರು ಮಾಡಿರಿ ಅಂತೇಳಿ ಅಂದಾಗ ಅವ್ರಿಗೇನಪ್ಪ ಅಂದ್ರೆ ಅವರಿಗೆ ಶಾಂತಿ ನೊಬೆಲ್ ಶಾಂತಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತಲ್ಲ. ಇವಾಗ FAO ಏನು ಮಾಡುತ್ತೆ ಅಂದ್ರೆ ಹಸಿವನ ಬಗ್ಗೆ ಅರಿವು ಹುಟ್ಟಿಸ್ತು. ನೆಕ್ಸ್ಟ್ ಇವಾಗ ಏನಪ್ಪ ಅಂದ್ರೆ FAO ಕಡೆ ಈಗ ಒಂದು ಮೂಟೆ ಅಕ್ಕಿ ಐತಿ, ಇದನ್ನು ಏನು ಮಾಡಬೇಕು 100 ಮೂಟೆ ಅಕ್ಕಿ ಮಾಡಬೇಕು. 100 ಮೂಟೆ ಅಕ್ಕಿ ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನು ಬೇಕಂದಾಗ ಅವ್ರ ಕಡೆ ಏನಿರ್ಬೇಕಂದ್ರೆ ಫಲವತ್ತಾದ ಮಣ್ಣು ಇದ್ರಲ್ಲ ಅಷ್ಟ, ಫಲವತ್ತಾದ ಮಣ್ಣಿಲ್ಲ ಅಂತಂದ್ರೆ ಹೆಂಗೆ ಬೆಳಿಬೇಕದು. ಅದಕ್ಕೇನಪ್ಪ ಅಂದ್ರೆ ಫಲವತ್ತಾದ ಮಣ್ಣನ್ನಂದಾಗ ಮಣ್ಣಿನ ಬಗ್ಗೆ ಅರಿವು ಹುಟ್ಟಿಸ್ಬೇಕಂತೇಳಿ ಪ್ರತಿ ವರ್ಷ ಡಿಸೆಂಬರ್ 5ನ್ನು ಏನಂತ ಆಚರಣೆ ಮಾಡ್ತಾರೆ ಅಂದಾಗ ವಿಶ್ವ ಮಣ್ಣಿನ ದಿನ ಅಂತ ಆಚರಣೆ ಮಾಡ್ತೀವಿ. ಇದ್ರ ದೇವಾಕ್ಯ ನೋಡ್ಕೊಡ್ರಿ, ಕೀಪ್ ಸಾಯಿಲ್ ಅಲೈವ್ ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ ಅಂತೇನು. ಸಾಯಿಲ್ ಅಂದಾಗ ಮೀನ್ಸ್ ಮಣ್ಣು ಅಂದಾಗ ಮಣ್ಣಿನ ಬಗ್ಗೆ ಅರಿವು ಹುಟ್ಟಿಸ್ಬೇಕು. ಯಾಕಂದ್ರೆ FAO ಏನು ಮಾಡಿದ್ರು, ಒಂದೇ ಚೀಲದಿಂದ 100 ಚೀಲ ಅಕ್ಕಿಯನ್ನು ಭತ್ತವನ್ನು ಬೆಳಿಬೇಕಂದಾಗ ಫಲವತ್ತಾದ ಮಣ್ಣು ಬೇಕು ನನಗೆ. ಫಲವತ್ತಾದ ಮಣ್ಣು ಅಂದಾಗ ಇವಾಗ ಯಾವುದೇ ಒಂದು ವಿಜ್ಞಾನಿ ಈ ಮಣ್ಣಿನ ಬಗ್ಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡ್ಬೇಕಂತ ಕೆಲಸ ಮಾಡ್ಬೇಕಂದಾಗ ಅವ್ರಿಗೇನಾರು ಪ್ರೋತ್ಸಾಹ ಬೇಕಲ್ಲ. ಇಲ್ಲಿ ನೋಡ್ಕೊಡ್ರಿ, ಪ್ರೋತ್ಸಾಹ ಕೊಡೋದ್ರಿಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಅದರಲ್ಲಿ ಏನಪ್ಪ ಅಂದ್ರೆ ಬೇರ್ಪಡಿ ಮಾರ್ಪಾಡು ಮಾಡ್ಕೊಂಡು ಫಲವತ್ತತೆನ ಹೆಚ್ಚಿಗೆ ಮಾಡಬೇಕಲ್ಲ ಅಂದಾಗ ಇವರೇನು ಮಾಡಿದ್ರು, FAO ದವರು 1986ರಲ್ಲಿ ಏನು ಮಾಡಿದ್ರು ಅಂದಾಗ ಒಂದು ಪ್ರಶಸ್ತಿನೇ ಸೃಷ್ಟಿ ಮಾಡಿದರು. ಏನಪ್ಪ ಅಂದ್ರೆ ಯಾವ ಪ್ರಶಸ್ತಿ ಅಂದಾಗ ವಿಶ್ವ ಆಹಾರ ಪ್ರಶಸ್ತಿ. ಯಾಕಂದರೆ ಇವಾಗೇನು ಬೇಕಾಗಿದೆ, FAO ದ ಕಡೆ ಒಂದು ಮೂಟೆ ಅಕ್ಕಿ ಭತ್ತ ಇದೆ, ಇದನ್ನು 100 ಮೂಟೆ ಭತ್ತ ಮಾಡಿಕೊಂಡು ವಿಶ್ವ ಆಹಾರ ಕಾರ್ಯಕ್ರಮ ಕೊಡೋರು ಇವರು, ನೀವು ಆಹಾರ ತಯಾರು ಮಾಡ್ರಿ ಅಂತ. ಇವಾಗ ಇದನ್ನು ಒಂದು ಚೀಲ ಮೂಟೆನ 100 ಚೀಲ ಮೂಟೆ ಮಾಡಬೇಕಂದಾಗ ಮಣ್ಣು ಬೇಕಲ್ಲ, ಫಲವತ್ತಾದ ಮಣ್ಣು. ಆ ಫಲವತ್ತಾದ ಮಣ್ಣಿನ ಬಗ್ಗೆ ಅರಿವು ಮೂಡಿಸೋಕೆ ಏನು ಮಾಡಿದಾರೆ ಅಂದಾಗ ಡಿಸೆಂಬರ್ 5ನ ವಿಶ್ವ ಮಣ್ಣಿನ ದಿನ ಮಾಡ್ಯಾರ.
ಈ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಬೇಕಂದ್ರೆ ಯಾವುದೋ ಒಬ್ಬ ವಿಜ್ಞಾನಿ ಕೆಲಸ ಮಾಡಬೇಕಲ್ಲ ಆ ವಿಜ್ಞಾನಿಗೆ ಮತ್ತೆ ಪ್ರೋತ್ಸಾಹ ಇಲ್ಲಂದ್ರೆ ಹೆಂಗೆ ಮಾಡಬೇಕು ಆ ವಿಜ್ಞಾನಿಗೆ ಪ್ರೋತ್ಸಾಹ ಮಾಡಬೇಕು ವಿಜ್ಞಾನಿಗಳಿಗೆ ಏನಪ್ಪ ಅಂದಾಗ ಮಣ್ಣಿನ ಬಗ್ಗೆ ಫಲವತ್ತತೆಯನ್ನು ಹೆಚ್ಚಿಸಲು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಂತೇಳಿ 1986 ರಲ್ಲಿ ಒಂದು ಪ್ರಶಸ್ತಿಯನ್ನು ಸೃಷ್ಟಿ ಮಾಡಿದರು ಏನಂತೇಳಿ ವಿಶ್ವ ಆಹಾರ ಪ್ರಶಸ್ತಿ ಅಂತೇಳಿ ಇದನ್ನು ಯಾಕೆ ತಗೊಂಡಿದ್ದೀನಿ ಅಂದಾಗ ಪ್ರಚಲಿತ ಘಟನೆಯಲ್ಲಿ ಅಂದಾಗ 2020 ವಿಜೇತ ಏನದ ಭಾರತ ಮೂಲದವರ ಆಗಿರೋದ್ರಿಂದ ನಮಗೆ ಏನಪ್ಪ ಅಂದ್ರೆ ಈ ಪ್ರಶಸ್ತಿ ಇಂಪಾರ್ಟೆಂಟ್ ಆಯ್ತು ಯಾಕಂದಾಗ ಇದರದೇ ಆದ ಒಂದು ಸಂಸ್ಥೆಗೆ ಏನಪ್ಪ ಅಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕೈತಿ ಅದೇ ಸಂಸ್ಥೆ ಎಫ್ಎನ್ 75 ವರ್ಷ ಪೂರ್ತಿ ಮಾಡೈತಿ ಅಂದಾಗ ಅವರಿಗೆ ಬಗ್ಗೆ ಕೇಳಬೇಕಂದಾಗ ಏನಪ್ಪ ಅಂದಾಗ 2020 ವಿಶ್ವ ಆಹಾರ ವಿಜೇತ ಯಾರಪ್ಪ ಅಂದಾಗ ಡಾಕ್ಟರ್ ರತನ್ ಲಾಲ್ ನೋಡ್ಕೊಳ್ಳಿ ಇದು ಒಂದು ಏನಪ್ಪ ಅಂದ್ರೆ ಅನ್ಆಫೀಷಿಯಲ್ ಆಹಾರದಲ್ಲಿ ನೊಬೆಲ್ ಪ್ರಶಸ್ತಿ ಅಂತಾರೆ ಇದನ್ನ ಅಂದಾಗ ಈ ಪ್ರಶಸ್ತಿ ಬಗ್ಗೆ ಏನಪ್ಪ ಅಂದಾಗ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಬೇಕಲ್ಲ ಅಂದಾಗ ಇಲ್ಲಿವರೆಗೆ ನನಗೆ ಏನಪ್ಪ ಅಂದ್ರೆ 1986 ರಲ್ಲಿ ಸೇರ್ಪಡೆ ಮಾಡಿದ್ರು ಅಷ್ಟೇ ಬಟ್ ಆದರೆ ಪ್ರಚಲಿತ ವಿಜೇತ 2020 ವಿಜೇತ ಭಾರತ ಮೂಲದ ಡಾಕ್ಟರ್ ರತನ್ ಲಾಲ್ ಆಗಿರೋದ್ರಿಂದ ಮೊದಲನೇ ವಿಜೇತ ಬಹಳ ಇಂಪಾರ್ಟೆಂಟ್ ಆದ ನನಗೆ 1987 ರಲ್ಲಿ ಮೊದಲಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಮೊದಲಿಗೆ ಪ್ರಶಸ್ತಿ ಸ್ವೀಕಾರ ಮಾಡಿದವರು ಯಾರು ಎಂಎಸ್ ಸ್ವಾಮಿನಾಥನ್ ಎಂಎಸ್ ಸ್ವಾಮಿನಾಥನ್ ಯಾಕಂದ್ರೆ ಪ್ರಚಲಿತ ವಿಜೇತ ಭಾರತದವರು ಆಗಿರೋದ್ರಿಂದ ನನಗೆ ಮೊದಲಿಗೆ ವಿಜೇತ ಬಹಳ ಬಹಳ ಅಂದ್ರೆ ಇಂಪಾರ್ಟೆಂಟ್ ಆದ ಮೊದಲ ವಿಜೇತ ಯಾರಪ್ಪ ಅಂದ್ರೆ 87 ರಲ್ಲಿ ಎಂಎಸ್ ಸ್ವಾಮಿನಾಥನ್ ಇಲ್ಲಿ ನೋಡ್ಕೊಳ್ಳಿ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಏನು ಮಾಡ್ತಾರೆ ಅಂದಾಗ ಕೆಳಗಿನ ಯಾರು ಏನಪ್ಪ ಅಂದ್ರೆ ಶಿರೋಕ್ರಾಂತಿಯ ಪಿತಾಮ ಅಂದಾಗ ಎಂಎಸ್ ಸ್ವಾಮಿನಾಥನ್ನೇ ಹಾಕಿಬಿಡ್ತಾರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳ್ರಿ ಆ ಏನಪ್ಪ ಅಂದ್ರೆ ಭಾರತದ ಶಿರೋಕ್ರಾಂತಿಯ ಪಿತಾಮ ಅಂತಂದ್ರೆ ಎಂಎಸ್ ಸ್ವಾಮಿನಾಥನ್ ಬರೀ ವಿಶ್ವ ಏನಪ್ಪ ಅಂದ್ರೆ ಯಾರು ಅಂದಾಗ ಶಿರೋಕ್ರಾಂತಿ ಪಿತಾಮ ಅಂದಾಗ ನಾರ್ಮನ್ ಬೋರ್ಲಾಗ್ ಭಾರತದ ಶಿರೋಕ್ರಾಂತಿ ಪಿತಾಮ ಅಂದ್ರೆ ಎಂಎಸ್ ಸ್ವಾಮಿನಾಥನ್ ಅಂದಾಗ ನೆನಪಿಟ್ಕೊಳ್ಳ್ರಿ ನಿಮಗೆ ಒನ್ ವರ್ಡ್ ಕ್ವೆಶ್ಚನ್ ಎಷ್ಟು ಸಲಾಗಿದೆ ಏನಪ್ಪ ಅಂದಾಗ ಹಸಿರು ಕ್ರಾಂತಿ ಯಾವುದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ ಯಾಕಂದಾಗ ಮಣ್ಣಿನ ದಿನ ಆಚರಣೆ ಮಾಡಾತೀವಿ ಅದೇ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಕ ಏನಪ್ಪ ಅಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ಅಂದ್ರೆ ಎಫ್ಎದರ್ ಅಂದಾಗ ಈ ತರ ಕನೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ನೋಡ್ಕೊಳ್ಳ್ರಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಎಫ್ಎದರ್ ಕಡೆ ಏನಪ್ಪ ಅಂದ್ರೆ ಒಂದು ಧಾನ್ಯ ಐತಿ ಈಗ ಇವ್ರು ಏನಪ್ಪ ಅಂದ್ರೆ ಒಂದು ಮೂಟೆ ಧಾನ್ಯನ 100 ಮೂಟೆ ಮಾಡಿ ವಿಶ್ವ ಆಹಾರ ಸಂಸ್ಥೆ ವಿಶ್ವ ಆಹಾರ ಕಾರ್ಯಕ್ರಮ ಕೊಡಬೇಕು ಅಂದಾಗ ಏನು ಮಾಡ್ತಾರೆ ಅತಿ ಹೆಚ್ಚು ಜನಕ್ಕೆ ಅವರು ಆಹಾರನ ಒದಗಿಸ್ತಾರೆ ಯಾಕಂದ್ರೆ ಅವ್ರ ದೇವಾಕ್ಯನ ಐತಿ ಆಹಾರ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಹಸಿವು ನಿರ್ಮೂಲನೆ ಐತಿ ನಿರ್ಮೂಲನೆಗೆ ಏನು ಬೇಕು ನನಗೆ ಧಾನ್ಯ ಬೇಕಲ್ಲ ಧಾನ್ಯ ಇಲ್ಲದೇ ಹೆಂಗೆ ಆಹಾರ ಮಾಡಲಿ ಅಂದಾಗ ಇವಾಗ ನೋಡ್ಕೊಳ್ಳ್ರಿ ಇವ್ರ ಕಡೆ ಏನಂತ ಎಫ್ಎದರ್ಗೆ ಇವಾಗ ಒಂದು ಮೂಟೆ ಅಕ್ಕಿ ಇತ್ತು ಒಂದು ಮೂಟೆ ಅಕ್ಕಿ ಇದ್ದಾಗ ಇದನ್ನು ಅವರು 100 ಮೂಟೆ ಮಾಡಬೇಕಾಗಿತ್ತು ಏನು ಮಾಡಿದ್ರು ಜನರಲ್ಲಿ ಆಹಾರದ ಬಗ್ಗೆ ಅರಿವು ಮೂಡಿಸಾಕ ವಿಶ್ವ ಆಹಾರ ದಿನ ಮಾಡಿದರು ನೆಕ್ಸ್ಟ್ ಏನು ಬೇಕಾಗ್ತಂದ್ರೆ ಫಲವತ್ತಾದ ಮಣ್ಣು ಬೇಕಾಗ್ತು ಅಂದಾಗ ಫಲವತ್ತಾದ ಮಣ್ಣಿನ ಬಗ್ಗೆ ಯಾರಾದರೂ ಒಬ್ಬರು ಕೆಲಸ ಮಾಡಲಿ ಅಂತೇಳಿ ವಿಶ್ವ ಆಹಾರ ಪ್ರಶಸ್ತಿ ಸೃಷ್ಟಿ ಮಾಡಿದರು ಪ್ರಚಲಿತ ವಿಜೇತ ಭಾರತದವರಾಗಿದ್ದ ಡಾಕ್ಟರ್ ರತನ್ ಲಾಲ್ ಅಂದಾಗ ನೆಕ್ಸ್ಟು ಭಾರತ ಸರ್ಕಾರ ಏನು ಮಾಡತೈತಿ ಪ್ರಪಂಚದ ಅಥವಾ ಭಾರತ ಸರ್ಕಾರ ಏನು ಮಾಡತೈತಿ ಅಂದ್ರೆ ಭಾರತ ಸರ್ಕಾರ ಏನಪ್ಪ ಅಂದಾಗ ಮಣ್ಣಿನ ಆರೋಗ್ಯ ಕಾರ್ಡ್ 2015 ರಲ್ಲಿ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಬಿಟ್ರಿಂದಾಗ ಈಗ ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚು ಏನು ಬೆಳಿಬೇಕಪ್ಪ ಇದನ್ನು ಬೆಳೆದ್ರೆ ಫಲವತ್ತತೆ ಅತಿ ಹೆಚ್ಚು ಬರ್ತದೆ ಅಂತೇಳಿ ಆ ಮಣ್ಣಿನ ಬಗ್ಗೆ ಏನಪ್ಪ ಅಂದ್ರೆ ಒಂದು ಹೆಲ್ತ್ ಕಾರ್ಡ್ ಕೊಡಾಗತ್ರು 2015 ರಿಂದ ಭಾರತ ಸರ್ಕಾರ ಏನು ಮಾಡ್ತ ಅಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಬಿಡುಗಡೆ ಮಾಡ್ತು ಅಂದಾಗ ಈ ಮಣ್ಣು ಅನ್ನೋದು ಇಂಪಾರ್ಟೆಂಟ್ ಆತ ಇಲ್ಲಿ ನೋಡ್ಕೊಳ್ಳ್ರಿ ಎಫ್ಎದರ್ ಕಡೆ ಇವಾಗ ಧಾನ್ಯ ಐತಿ ಅದನ್ನು ಏನು ಮಾಡ್ಬೇಕು ಹೆಚ್ಚಿಗೆ ಮಾಡ್ಬೇಕು ಅವಾಗ ಏನು ಮಾಡಿದ್ರು ಫಲವತ್ತಾದ ಮಣ್ಣನ್ನಂತೂ ಹುಡುಕಾಕತ್ರು ಈಗ ಏನಪ್ಪ ಅಂದ್ರೆ ಧಾನ್ಯ ಇದೆ ಫಲವತ್ತಾದ ಮಣ್ಣಿದೆ ಮುಂದೆ ಏನು ಬೇಕಂದಾಗ ಈ ಫಲವತ್ತಾದ ಮಣ್ಣಿಂದ ಅತಿ ಹೆಚ್ಚು ಬೆಳೆ ಬೆಳಿಬೇಕಂದಾಗ ನೀರು ಬೇಕಲ್ಲ ನೀರು ಅಂದಾಗ ನಾವು ಯಾವುದೇ ಒಂದು ದಿನವನ್ನು ಏನು ಮಾಡಾತೀವಿ ಅಂದಾಗ ನೀರಿನ ದಿನ ಅಂತ ಮಾಡಾತಿದ್ವಿ ಅಲ್ಲಿ ನೋಡ್ಕೊಳ್ಳ್ರಿ 2020 ವಿಶ್ವ ಆಹಾರ ಪ್ರಶಸ್ತಿ ವಿಜೇತ ಡಾಕ್ಟರ್ ರತನ್ ಲಾಲ್ ಇವರಿದ್ದಾರೆ ಓಕೆ ಇವಾಗ ನೋಡ್ಕೊಳ್ಳ್ರಿ ನಮಗೇನು ಬೇಕಾಗಿತ್ತು ಅಂದಾಗ ಇವಾಗ ನಮ್ಮಲ್ಲಿ ಏನೈತಿ ಇವಾಗ ಧಾನ್ಯಗಳು ಸಿಕ್ಕು ಧಾನ್ಯಗಳನ್ನ ಹೆಚ್ಚಿಗೆ ಮಾಡ್ಬೇಕಂತೇಳಿ ನಮಗೇನಪ್ಪ ಅಂದ್ರೆ ಫಲವತ್ತಾದ ಮಣ್ಣು ಬೇಕಾಗ್ತದೆ ಫಲವತ್ತಾದ ಮಣ್ಣು ಸಿಕ್ತು ಫಲವತ್ತಾದ ಮಣ್ಣನ್ನು ಫಲವತ್ತತೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ವಿಶ್ವ ಆಹಾರ ಪ್ರಶಸ್ತಿ ಸಿಕ್ತು ಓಕೆ ಅದು ಭಾರತ ಮೂಲದವರು ಸಿಕ್ಕತ್ತೆ ಇವಾಗ ಏನು ಬೇಕಂದ್ರೆ ನೀರು ಬೇಕಲ್ಲ
ನೀರು ಬೇಕಂದಾಗ ನೀರಿನ ಬಗ್ಗೆ ಅರಿವು ಹುಟ್ಟಿಸಾಕ ನಾವೇನು ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಮಾರ್ಚ್ 22 ಏನಪ್ಪ ಅಂದಾಗ ವಿಶ್ವ ಜಲ ದಿನ ಅಂತ ಮಾಡ್ತೀವಿ ಇದರ ದೇವಾಕ್ಯ ನೋಡ್ಕೊಳ್ಳ್ರಿ ಏನಪ್ಪ ಅಂದ್ರೆ ನೀರು ಮತ್ತು ಹವಾಮಾನ ಬದಲಾವಣೆ ಐತಿ ಯಾರು PSI ಓದ್ತಿದ್ರಲ್ಲ ನಿಮ್ಮ ಎಕ್ಸಾಮ್ಗೆ ಹವಾಮಾನ ಬದಲಾವಣೆ ಬಗ್ಗೆ ಎಸ್ಸೆ ಕೇಳೇ ಕೇಳ್ತಾರೆ ಯಾಕಂದ್ರೆ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಶುದ್ಧ ನೀರಿನ ರಿಸರ್ವ್ ಅಂತೀವಲ್ಲ ಮಂಜುಗಡ್ಡೆ ಇವು ಗ್ಲೇಷಿಯರ್ಸ್ ಅಂತೀವಲ್ಲ ಹವಾಮಾನ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ ತಾಪಮಾನ ಹೆಚ್ಚಿಗೆ ಆಗೋದ್ರಿಂದ ಹಿಮಗಳು ಕರಿಗೆ ಏನಪ್ಪ ಅಂದಾಗ ಅತಿ ಬೇಗ ಏನಾಗುತ್ತೆ ಅಂದ್ರೆ ದೊಡ್ಡ ಪ್ರವಾಹ ಅಂತ ನೋಡ್ಕೊ ಉತ್ತರಾಖಂಡದಲ್ಲಿ ಅಂದಾಗ ನಿಮ್ಮ ಎಕ್ಸಾಮ್ಗೆ ಹವಾಮಾನ ಬದಲಾವಣೆ ಕೇಳ್ತಾನೆ ಅಂದಾಗ ನೀರು ಹವಾಮಾನ ಬದಲಾವಣೆ ಭೂಮಿಯ ತಾಪಮಾನ ಹೆಚ್ಚಿಗೆ ಆಗೋದ್ರಿಂದ ಹಿಮಗಳು ಕರಿಗೆ ಏನಪ್ಪ ಅಂದ್ರೆ ಅತಿ ಬೇಗ ನೀರಾಗಿ ಬಂದು ಏನಾಗ್ತದೆ ಸಮುದ್ರಕ್ಕೆ ಸೇರ್ತಾ ಇದೆ ಅಂದಾಗ ನೀರು ವೇಸ್ಟ್ ಆಯ್ತಾ ಅಂದಾಗ ನೀರಿನ ಬಗ್ಗೆ ಅರಿವು ಹುಟ್ಟಿಸ್ಬೇಕಂದಾಗ ಏನು ಮಾಡ್ತೇವೆ ಪ್ರತಿ ವರ್ಷ 22 ಏನು ಮಾಡ್ತೀವಿ ನಾವು ವಿಶ್ವ ಜಲ ದಿನ ಅಂತ ಮಾಡ್ತೀವಿ ಅಂದಾಗ ಇಲ್ಲಿ ನೋಡ್ಕೊಳ್ರಿ FAO-ದವ್ರಿಗೆ ಏನು ಬೇಕಾಗಿತ್ತು ಈಗ ಧಾನ್ಯ ಬೇಕಾಗಿತ್ತು ಅಂದಾಗ ಅಲ್ಲ ಅವ್ರು ಹೋಗಿ ಯಾರಿಗೆ ಕೊಡ್ತಾರೆ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ನೀವು ಅತಿ ಹೆಚ್ಚು ಆಹಾರ ಮಾಡ್ರಿ ಅಂತೇಳಿ FAO-ದವ್ರು ಏನು ಮಾಡ್ಬೇಕು ಧಾನ್ಯನ ಹೆಚ್ಚಿಗೆ ಮಾಡಬೇಕಲ್ಲ ಅದಕ್ಕೆ ಫಲವತ್ತಾದ ಮಣ್ಣು ಬೇಕಾತು ಫಲವತ್ತಾದ ಮಣ್ಣು ಬೇಕಾತಲ್ಲ ಫಲವತ್ತಾದ ಮಣ್ಣನ್ನು ಫಲವತ್ತಾದ ಮಣ್ಣಿನ ಬಗ್ಗೆ ಅರಿವು ಹುಟ್ಟಿಸ್ಬೇಕಂತ ವಿಶ್ವ ಮಣ್ಣಿನ ದಿನ ಅಂತ ಮಾಡಿದರು December 5 ಆ ಫಲವತ್ತಾದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬೇಕಂದಾಗ ಯಾವುದಾದ್ರೂ ಒಬ್ಬ ವಿಜ್ಞಾನಿ ವರ್ಕ್ ಮಾಡಬೇಕಲ್ಲ ಆ ವಿಜ್ಞಾನಿ ಪ್ರೋತ್ಸಾಹ ಮಾಡೋಕ್ಕೆ ಏನು ಮಾಡಿದರು ವಿಶ್ವ ಆಹಾರ ಪ್ರಶಸ್ತಿ ಅಂತ ಸೃಷ್ಟಿ ಮಾಡಿದರು ಏನಪ್ಪ 2020ರ ವಿಶ್ವ ಆಹಾರ ಪ್ರಶಸ್ತಿ ವಿಜೇತೆ ಭಾರತ ಮೂಲದವರಾಗಿರೋದ್ರಿಂದ ಅದರಲ್ಲಾದರೂ ಎತ್ತಾಕ್ಬೋದು ನಿಮ್ಮ ಕ್ವಶನ್ನು ನೆಕ್ಸ್ಟ್ ಏನು ಹೇಳಬೇಕು ಮಣ್ಣು ಸಿಕ್ಕಾದ್ಮೇಲೆ ನೀರು ಬೇಕು ನೀರಿನ ಬಗ್ಗೆ ಅರಿವು ಹುಟ್ಟಿಸಲು ಏನಪ್ಪ ಅಂದರೆ ಪ್ರತಿ ವರ್ಷ March 22 ವಿಶ್ವ ಜಲ ದಿನ ಅಂತ ಮಾಡ್ತೀವಿ ನೆನಪಿಟ್ಕೊಳ್ರಿ ಈ ಉತ್ತರಾಖಂಡದ ಇನ್ಸಿಡೆಂಟ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಮಲ್ಲಿ ಹವಾಮಾನ ಬದಲಾವಣೆ ಬಗ್ಗೆ ಕೇಳ್ತಾರಂದಾಗ ಹವಾಮಾನ ಬದಲಾವಣೆ ಅಂದಾಗ ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಕೇಳೇ ಕೇಳ್ತಾರೆ ಯಾಕಂದ್ರೆ ಇತ್ತೀಚೆಗೆ ನೋಡಿಕೊಡ್ರಿ ಅಮೇರಿಕಾ ಕೂಡ ಪ್ಯಾರಿಸ್ ಒಪ್ಪಂದಕ್ಕೆ ಮರು ಸೇರ್ಪಡೆ ಹಾಕುವಂತ ಘೋಷಣೆ ಮಾಡಿತ್ತು ಪ್ಲಸ್ ಇವಾಗ ಉತ್ತರಾಖಂಡದಲ್ಲಿ ಆಗಿರೋದ್ರ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಂತು ನಮ್ಮ ರಿಸರ್ವ್ಸ್ ಅಂತೇಳಿ ಗ್ಲೇಷಿಯರ್ ಏನಪ್ಪ ಅಂದಾಗ ಗ್ಲೇಷಿಯರ್ ಹಿಮ ಕರಿಗಿ ವೇಸ್ಟ್ ಆಯ್ತಿಲ್ಲ ಎಷ್ಟೋ ಮುಂದೆ ಬರುವ ನೀರು ವೇಸ್ಟ್ ಆಯ್ತಿಲ್ಲ ಅಂದಾಗ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಕೇಳ್ತಾನೆ ನೆನಪಿಟ್ಕೊಳ್ರಿ ನೆಕ್ಸ್ಟ್ ಇವಾಗ FAO ಕಡೆ ಏನೈತಿ ಒಂದು ಮೂಟೆ ಅಕ್ಕಿ ಐತಿ ಆ ಮೂಟೆ ಅಕ್ಕಿಯನ್ನು 100 ಮೂಟೆ ಮಾಡಬೇಕಂದ್ರೆ ಏನು ಬೇಕು ಫಲವತ್ತಾದ ಮಣ್ಣು ಬೇಕು ಫಲವತ್ತಾದ ಮಣ್ಣು ಸಿಕ್ಕಾದ್ಮೇಲೆ ಏನು ಬೇಕು ನಮಗೆ ನೀರು ಬೇಕು ನೀರಾದಮೇಲೆ ನೀರು ಸಿಕ್ತು ಫಲವತ್ತಾದ ಮಣ್ಣು ಸಿಕ್ತು ಇವಾಗೇನು ಬೇಕು ಭೂಮಿ ಬೇಕಲ್ಲ ಭೂಮಿ ಇಲ್ದನ್ನು ಹೆಂಗೆ ಬೆಳಿಬೇಕು ನಾವು ಅಂದಾಗ ಪ್ರತಿ ವರ್ಷ ಏನಪ್ಪ ಅಂದ್ರೆ April 22 ಏನು ಮಾಡ್ತೀವಿ ನಾವು ವಿಶ್ವ ಭೂ ದಿನ ಅಂತ ಮಾಡ್ತೀವಿ ಒಂದು ತಲೆಯಲ್ಲಿ ಇಟ್ಕೊಳ್ರಿ ನೀವು ಯಾವುದೇ ಪರೀಕ್ಷೆಯನ್ನು 2021 2021ನ್ನು March 22 ಆದಮೇಲೆ ಬರೀತಿರಂದಾಗ ಹೊಸ ದೇಹವಾಕ್ಯನ್ನು ಆ್ಯಡ್ ಮಾಡ್ಕೊಳ್ರಿ ಯಾವುದೇ ಪರೀಕ್ಷೆಯನ್ನು 2021 April 22 ಆದಮೇಲೆ ಬರೀತಿರಂದಾಗ ಹೊಸ ದೇಹವಾಕ್ಯ ಬರ್ಕೊಳ್ರಿ ಯಾವುದೇ ಪರೀಕ್ಷೆಯನ್ನು April 22 2021ರೊಳಗೆ ಬರೀತಿರಂದಾಗ 2020ರ ದೇಹವಾಕ್ಯ ನೆನ್ಪಿಟ್ಕೊಳ್ರಿ ಏನೈತೆ ಅಂದಾಗ ಕ್ಲೈಮೇಟ್ ಹವಾಮಾನ ನೋಡ್ಕೊಡ್ರಿ ಹವಾಮಾನ ಬದಲಾವಣೆ ಆಗ್ತಾ ಇರೋದ್ರಿಂದ ಎಷ್ಟು ತೊಂದರೆಗಳಾಗ್ತಾ ಇದೆ ನೋಡ್ರಿ ಅಂದಾಗ ಏನು ಹೇಳ್ತಾರೆ ಅಂದಾಗ ವಿಶ್ವ ಭೂ ದಿನ ಅಂದಾಗ ಈ ಭೂಮಿ ಸುದ್ದಿಯಲ್ಲಿರೋದ್ರಿಂದ ಯಾವುದೇ ಒಂದು ಇದು ಮಾಡಿದ್ವಲ್ಲ ನಾವು ರಿಯೋ ಅರ್ಥ್ ಸಮಿಟ್ ಇದ್ರ ಬಗ್ಗೆ ಕೇಳ್ಬೋದು 1992 ಯಾಕಂದ್ರೆ ಭೂ ದಿನ ಅಂದಾಗ ಅರ್ಥ್ ಸಮಿಟ್ ಅಂತೀವಲ್ಲ ಇದು ನೆನಪು ಅಂದಾಗ ಇದ್ರ ಬಗ್ಗೆ ಅರಿವು ಮುಟ್ಟಿಸ್ಬೇಕಲ್ಲ ಭೂಮಿ ಬಗ್ಗೆ ಅರಿವು ಬೇಕಲ್ಲ ಯಾಕಂದ್ರೆ ಭೂಮಿನ ಸುದ್ದಿಲ್ಲ ಅಂದಾಗ ಬೆಳೆಯಾರ ಹೆಂಗೆ ಬೆಳಿತೈತಿ ನಾವಾದ್ರೆ ಹೆಂಗೆ ಬದೈತಿ ಅದಕ್ಕೆ ಪ್ರತಿ ವರ್ಷ April 22 ಏನು ಮಾಡ್ತೀವಿ ನಾವು ವಿಶ್ವ ಭೂ ದಿನ ಅಂತ ಮಾಡ್ತೀವಿ ಅದಕ್ಕೆ ನೋಡ್ಕೊಡಲಿ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ಸೇರಿಸಿ ಮುಂಬರುವ 6 ತಿಂಗಳ ಪ್ರಚಲಿತ ಘಟನೆ ಒಂದೇ ಕಡೆ ಸೇರಿಸುವುದು ಇದೇ ಲಾಜಿಕ್ ಅಂತಾರೆ ಸ್ಮಾರ್ಟ್ ವರ್ಕ್ ಅಂದ್ರೆ ಇದೆ ಅಂದಾಗ ಇವಾಗ ನೋಡ್ಕೊಡ್ರಿ FAO-ದವ್ರ ಕಡೆ ಏನೈತಿ ಧಾನ್ಯ ಐತಿ ಮಣ್ಣು ಸಿಕ್ತು ಫಲವತ್ತಾದ ನೀರು ನೀರು ಸಿಕ್ತು ನೆಕ್ಸ್ಟ್ ಫಲವತ್ತಾದ ಭೂಮಿ ಸಿಕ್ತು ಇವಾಗೇನು ಬೇಕು ನಾವು ಚಿಕ್ಕಂದಿರ್ತಲಿ ಒಂದು ಟಾಪಿಕ್ ಓದಿದ್ವಿ ನೋಡ್ರಿ ಏನಪ್ಪ ಅಂದಾಗ ಈ ಪಾಲಿನೇಷನ್ ಅಂತೀವಲ್ಲ ನಮಗೆ ಆಹಾರ ಧಾನ್ಯಗಳು ಬೆಳಿಬೇಕಂದಾಗ ರೀಪ್ರೊಡಕ್ಷನ್ ಆಗಲೇಬೇಕಲ್ಲ ಅಂದಾಗ ಸೂರ್ಯಕಾಂತಿ ಬೆಳಿಬೇಕಾದ್ರೆ ನಾವು ದಾಸವಾಳ ಹೂವು ಮತ್ತು ಸೂರ್ಯಕಾಂತಿ ನೋಡ್ಬೇಕಾದ್ರೆ ಚಿಟ್ಟೆಗಳು ಒಂದರ ಮೇಲೆ ಕೂತ್ಕೊಂಡು ಇನ್ನೊಂದರಲ್ಲಿ ಹೋಗಿ ಅಂದಾಗ ಅಲ್ಲಿ ರೀಪ್ರೊಡಕ್ಷನ್ ಆಗ್ತಾ ಇದೆ ಅಂದಾಗ ನಮ್ಮ ಭೂಮಿಯ ಮೇಲೆ ಏನಾದರೂ ಬೆಳಿಬೇಕಂದಾಗ ಆ ಸುತ್ತಮುತ್ತಲಿನ ಜೀವವೈವಿಧ್ಯ ಭಾಳ ಪ್ರಾಮುಖ್ಯತೆ ಆಗುತ್ತೆ ಅದಕ್ಕೆ ನೋಡ್ಕೊಡಿ ಜೇನು ಹುಳಗಳು ಕೂಡ ಎಷ್ಟು ಪ್ರಾಮುಖ್ಯತೆ ವಹಿಸ್ತಾವ ಅಂದಾಗ ಈ ಜೀವವೈವಿಧ್ಯ ಬಗ್ಗೆ ಅರಿವು ಹುಟ್ಟಿಸ್ಬೇಕಂತ ಏನಪ್ಪ ಅಂದ್ರೆ ಪ್ರತಿ ವರ್ಷ
ಮೇ 22 ಅನ್ನು ಏನು ಮಾಡ್ತೀವಿ ನಾವು ವಿಶ್ವ ಜೀವ ವೈವಿಧ್ಯ ದಿನ ಅಂತ ಮಾಡ್ತೀವಿ ಯಾಕಂದ್ರೆ ಎಲ್ಲಿ ಫಲವತ್ತಾದ ಭೂಮಿ ಐತಿ ನಿಮ್ಮ ಕಡೆ ನೀರು ಐತಿ ಭೂಮಿ ಐತಿ ಬಟ್ ಅಲ್ಲಿ ಸುತ್ತಮುತ್ತಲ ಜೀವ ವೈವಿಧ್ಯನೇ ಇಲ್ಲ ಅಂತಂದ್ರೆ ಹೆಂಗೆ ಬೆಳಿಬೇಕು ಅಂದಾಗ ಆ ವೈವಿಧ್ಯದ ಬಗ್ಗೆ ಹೇಳಬೇಕು ಅಂತ ಏನು ಮಾಡ್ತೀವಿ ಪ್ರತಿ ವರ್ಷ ಮೇ 22 ಅನ್ನು ವಿಶ್ವ ವೈವಿಧ್ಯ ಜೀವ ವೈವಿಧ್ಯ ದಿನ ಅಂತ ಮಾಡ್ತೀವಿ ಇಲ್ಲಿ ಒಂದು ನೆನಪಿಟ್ಕೊಳ್ಳ್ರಿ ಯಾವುದೇ ಪರೀಕ್ಷೆ ಯಾವುದೇ ಪರೀಕ್ಷೆಯನ್ನು 2021 ಮೇ 22 ಆದಮೇಲೆ ಬರೀತೀರ ಅಂದಾಗ ಹೊಸ ಧ್ಯೇಯವಾಕ್ಯ ಆಡ್ ಮಾಡ್ಕೊಳ್ಳ್ರಿ ಯಾವುದೇ ಪರೀಕ್ಷೆ ಮೇ 22 2021 ಒಳಗೆ ಬರೀತೀರ ಅಂದಾಗ 2020 ರ ಧ್ಯೇಯವಾಕ್ಯನ ಹೇಳ್ತೈತಿ ನೋಡ್ಕೊಳ್ಳ್ರಿ ಏನು ಹೇಳ್ತೈತಿ ಅಂದಾಗ ಆಲ್ ಸಲ್ಯೂಷನ್ಸ್ ಆರ್ ಇನ್ ನೇಚರ್ ಅಂತ ಇವಾಗ ನಾವು ಯಾವುದೋ ಒಂದು ಬಿಲ್ಡಿಂಗಲ್ಲಿ ಕೂತ್ಕೊಂಡು ಅತಿ ತಾಪ ಬಿಸಿ ಬಿಸಿ ಹತ್ತಾ ಇದೆ ಅಂದಾಗ ಸುತ್ತಮುತ್ತಲು ಏನಪ್ಪ ಅಂದ್ರೆ ಗಿಡಗಳನ್ನ ಕಡಿದಾಗಲ್ಲ ಇದಾಗೋದು ಅದಕ್ಕೇನು ಸಲ್ಯೂಷನ್ ಅದಕ್ಕೇನು ಏನು ಸಲ್ಯೂಷನ್ ಮಾಡ್ಬೇಕು ನಮಗೆ ತಂಪಾದ ಗಾಳಿ ಬರಬೇಕಂದ್ರೆ ಏನು ಮಾಡ್ಬೇಕು ಗಿಡಗಳನ್ನು ನೆಡಬೇಕಂದಾಗ ಇಲ್ಲಿ ಏನು ಹೇಳ್ತೈತೆ ನೋಡಿ ಆಲ್ ಸಲ್ಯೂಷನ್ಸ್ ಆರ್ ಇನ್ ನೇಚರ್ ಎಲ್ಲ ಸಮಸ್ಯೆಗಳಿಗೆ ಪರಿವರ್ತನೆ ಮತ್ತು ಬಗೆಹರಿಸಬೇಕಂದಾಗ ಎಲ್ಲ ಉತ್ತರಗಳು ನಮ್ಮ ಪರಿಸರದಲ್ಲಿ ಅದು ಅದಕ್ಕೇನು ಹೇಳ್ತಾರೆ ಅಂದಾಗ ಪರಿಸರ ಭಾಳ ಅಂದ್ರೆ ಭಾಳ ಪ್ರಾಮುಖ್ಯತೆ ವಹಿಸ್ತೈತಿ ಅಂತಾರೆ ಅಂದಾಗ ಇದನ್ನ ನೆನಪಿಟ್ಕೊಳ್ಳ್ರಿ ಇದು 2020 ರ ಧ್ಯೇಯವಾಕ್ಯ ನೀವು ಮುಂದೆ ಓದ್ತಾ ಇದ್ರಂದಾಗ 2021 ಮೇ ಆದಮೇಲೆ ಬರೀತಿರಂದಾಗ ಹೊಸದ ಧ್ಯೇಯವಾಕ್ಯ ಆಡ್ ಮಾಡ್ಕೊಳ್ರಿ ಅಲ್ಲಿ ತನಕ ಏನಂತಾರೆ 2020 ರ ನೆನಪಿಟ್ಕೊಳ್ಳ್ರಿ ಅಂದಾಗ ನೋಡ್ಕೊಳ್ರಿ ವಿಶ್ವ ಏನಪ್ಪ ಅಂದ್ರೆ ವಿಶ್ವ ಆಹಾರ ಕಾರ್ಯಕ್ರಮ ಏನಪ್ಪ ಅಂದಾಗ ನೊಬೆಲ್ ಶಾಂತಿ ಸಿಕ್ಕೈತಿ ಎದಕ್ಕೆ ಸಿಕ್ಕೈತಿ ಹಸಿವಿಗೆ ಆಹಾರ ಒದಗಿಸಿ ಇದಕ್ಕೆ ಇದು ಯಾವ ಸಂಸ್ಥೆ ಒಂದಂಗ FAO ಆ FAO 75 ವರ್ಷ ಆಯ್ತು ಇವಾಗ FAO ಏನು ಮಾಡ್ತೈತೆ ಅಂದ್ರೆ ಪ್ರಪಂಚದಾದ್ಯಂತ ಏನಪ್ಪ ಅಂದ್ರೆ ಧಾನ್ಯಗಳು ಎಷ್ಟು ಬೆಳಿಬೇಕು ಯಾವ ಥರ ಬೆಳಿಬೇಕು ಅಂತ ಹೇಳ್ತೈತಿ ಇವಾಗ ತನ್ನದೇ ಅಂಗಕ್ಕೆ ಏನು ನೊಬೆಲ್ ಸಿಕ್ಕೈತಲ್ಲ ಅವ್ರಿಗೇನಪ್ಪ ಅಂದ್ರೆ ಧಾನ್ಯಗಳು ಕೊಡಬೇಕು ಇವರು ಕೊಡಬೇಕಾದಾಗ ಏನು ಬೇಕಾಗ್ತಿ ಇವರಿಗೆ ಆಹಾರದ ಬಗ್ಗೆ ಅರಿವು ಮೂಡಿಸ್ಬೇಕು ಅದಕ್ಕೇನಪ್ಪ ಅಂದ್ರೆ ವಿಶ್ವ ಆಹಾರ ದಿನ ಅಂತ ಮಾಡ್ಕೊಂಡ್ರು ನೆಕ್ಸ್ಟ್ ಅದನ್ನೇನು ಮಾಡ್ಬೇಕಂದ್ರೆ ಬೆಳಿಬೇಕನ್ನೋದ್ಲಿ ಏನು ಮಾಡಿದ್ರು ಮಣ್ಣಿನ ಫಲವತ್ತತೆ ಅದ್ರ ಬಗ್ಗೆ ಏನು ಮಾಡಿದ್ರು ಅಂದಾಗ ವಿಶ್ವ ಮಣ್ಣಿನ ದಿನ ಅಂತ ಮಾಡಿದ್ರು December 5 ಈ ಮಣ್ಣು ಸಿಕ್ತು ನೆಕ್ಸ್ಟ್ ಮಣ್ಣಿಗೆ ಏನು ಬೇಕು ನೀರು ಬೇಕಲ್ಲ ನೀರಾದ್ಮೇಗೆ ಏನು ಸಿಕ್ತು ನೀರು ಬೇಕಾಗ್ತ ನನಗೆ ಭೂಮಿ ಬೇಕಾಗ್ತು ಭೂಮಿ ಅಂದಾಗ ವಿಶ್ವ ಭೂದಿನ ಅಂತ ಮಾಡಿದ್ವಿ ಭೂಮಿ ಆದ್ಮೇಗೆ ಏನು ಬೇಕಾಗಿತ್ತು ನನಗೆ ಅದರ ಸುತ್ತಮುತ್ತಲ ಜೀವ ವೈವಿಧ್ಯ ಬೇಕಲ್ಲ ಜೀವ ವೈವಿಧ್ಯ ಬಗ್ಗೆ ಅರಿವು ಮೂಡಿಸೋಕೆ ಏನು ಮಾಡಿದ್ರು ಅಂದಾಗ ಪ್ರತಿ ವರ್ಷ ಮೇ 22 ವಿಶ್ವ ಜೀವ ವೈವಿಧ್ಯ ದಿನ ಅಂತ ಮಾಡಿದರು ಇವಾಗ ಎಲ್ಲ ಸಿಕ್ತು ನಮಗೆ ಎಲ್ಲ ಸಿಕ್ತು ಇನ್ನೊಂದು ಯಾವುದೇ ಇರಲಿಲ್ಲ ಅಂದಾಗ ಇವೆಲ್ಲ ಹೆಂಗೆ ಬೆಳಿಬೇಕು ಅಂದಾಗ ಇವೆಲ್ಲ ಸಕ್ಸಸ್ ಆಗಬೇಕಂದಾಗ ಇವೆಲ್ಲ ಸಕ್ಸಸ್ ಆಗಬೇಕಂದಾಗ ನನ್ನ ಪರಿಸರ ಹೆಂಗಿರಬೇಕು ನನ್ನ ಪರಿಸರ ಏನಿರುತ್ತೆ ಭಾಳ ಸ್ವಚ್ಛ ಮತ್ತು ಸುಮಧುರವಾಗಿರ್ಬೇಕಂತೀವಲ್ಲ ಇವಾಗ ಏನೇ ಬೆಳಿಬೇಕಂದ್ರೆ ಅಲ್ಲಿ ಪರಿಸರ ವಾತಾವರಣ ಸರಿ ಇಲ್ಲ ಅಂತಂದ್ರೆ ಹೆಂಗೆ ಬೆಳೀತೈತಿ ಅಂದಾಗ ಪ್ರತಿ ವರ್ಷ ಜೂನ್ 5 ಏನು ಮಾಡ್ತೀವಿ ನಾವು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ ಅಂದಾಗ ಈ ವರ್ಷದ 2020 ರ ಧ್ಯೇಯವಾಕ್ಯ ನೆನ್ಪಿಟ್ಕೊಳ್ರಿ ಏನಪ್ಪ ಅಂದ್ರೆ ಟೈಮ್ ಫಾರ್ ನೇಚರ್ ಅಷ್ಟೇ ಇದೆಲ್ಲ ಇದೆಲ್ಲ ಪರಿಸರದ ಸಮಯ ನಾವು ಎಷ್ಟು ಪರಿಸರನ ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ ಇವಾಗ ನಾನು ಅನುಭವಿಸಾಗತ್ತೀವಿ ನೋಡ್ಕೊಡ್ರಿ ಅಮೆಝಾನ್ ಫಾರೆಸ್ಟು ಬೆಂಕಿ ಹತ್ತು ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಬೆಂಕಿ ಹತ್ತು ಅದರ ಪರಿಣಾಮ ಏನಪ್ಪ ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಿ ಅದರ ರಿಫ್ಲೆಕ್ಷನ್ ಅಂದ್ರೆ ಮೊನ್ನೆ ನೋಡ್ಕೊ ಉತ್ತರಾಖಂಡದಲ್ಲಿ ಸ್ವಲ್ಪ ಆದರೂ ಅದರ ಎಫೆಕ್ಟ್ ಬಿತ್ತ ಅಂದರೆ ಎಲ್ಲೇ ಒಂದು ಕಡೆ ಏನೇ ಸುಡುವುದರಿಂದ ಅಲ್ಲೇ ತೊಂದರೆ ಆಗಬೇಕಂತಿಲ್ಲ ಯಾವುದೇ ಒಂದು ಮೂಲೆಯಲ್ಲಿ ಬಂದು ತೊಂದರೆ ಮಾಡ್ತೈತೆ ನನಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಉತ್ತರಾಖಂಡ್ ಪ್ರವಾಹ ಅಂದಾಗ ಇಲ್ಲಿ ನೋಡ್ಕೊಳ್ರಿ ಇವಾಗ ಪ್ರತಿ ವರ್ಷ June 5 ನೀವು ನೋಡ್ಕೊಳ್ರಿ ಯಾವುದೇ ಪರೀಕ್ಷೆಯನ್ನು June 5 2021 ಆದಮೇಲೆ ಬರೀತಿರಂದಾಗ ಹೊಸ ಧ್ಯೇಯವಾಕ್ಯ ನೆನ್ಪಿಟ್ಕೊಳ್ರಿ ಇಲ್ಲಪ್ಪ ಅದಕ್ಕಿಂತ ಮುಂಚೆ ಬರೀತೀರಿ ಅಂದಾಗ 2020 ರ ಧ್ಯೇಯವಾಕ್ಯ ಟೈಮ್ ಫಾರ್ ನೇಚರ್ ಅಂತೀವಿ ಇವಾಗ ಇವನ್ನೆಲ್ಲ ಸೇರಿಸ್ಕೊಂಡು ಸ್ಟೋರಿ ರೆಡಿ ಮಾಡೋಣ ಹೆಂಗಪ್ಪ ಅಂದಾಗ ಇಲ್ಲಿ ನೋಡ್ಕೊಳ್ರಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯಾಗಿ 75 ವರ್ಷ ಆಗಿದೆ ಇವರ ಕೆಲಸ ಏನಪ್ಪ ಅಂದ್ರೆ ವಿಶ್ವದಾದ್ಯಂತ ಧಾನ್ಯಗಳು ಎಷ್ಟು ಬೆಳಿಬೇಕಂದ್ರೆ ಇವ್ರ ಧ್ಯೇಯವಾಕ್ಯ ಏನೈತೆ ಅಂದ್ರೆ ವಿಶ್ವದಲ್ಲಿನ ಹಸಿವು ನಿರ್ಮೂಲನೆ ಐತಿ ಇವಾಗ ಇವ್ರು ಏನು ಮಾಡ್ತಾರೆ ಧಾನ್ಯಗಳು ಬೇಕಾಯ್ತು ಸ್ಥಾಪನೆಗೆ 75 ವರ್ಷ ಆಗಿದ್ದಕ್ಕೆ ಪ್ರಾಮುಖ್ಯತೆ ಆಗಿತ್ತು ನಮ್ಮ ಎಕ್ಸಾಮ್ಗೆ ಇಲ್ಲಿ ಏನಾಗೈತಿ ಕೋ ಇನ್ಸಿಡೆಂಟ್ ಅಂತೀವಲ್ಲ ತನ್ನದೇ ಆದ ಒಂದು ಸಂಸ್ಥೆಗೆ ಏನಪ್ಪಂದ್ರೆ ವಿಶ್ವ ಆಹಾರ ಕಾರ್ಯಕ್ರಮ ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಏನಪ್ಪಂದ್ರೆ 2020 ಏನಪ್ಪ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕೈತಿ ಸಿಕ್ಕೈತೆ ಅಂದ್ರೆ ಅತಿ ಹೆಚ್ಚು ಜನರಿಗೆ ಲಾಕ್ಡೌನಲ್ಲಿ ಆಹಾರನ ಒದಗಿಸಿದ್ದಕ್ಕೆ ಇಂಥ ಸಂಸ್ಥೆಗಳನ್ನ ಪ್ರೋತ್ಸಾಹ ಮಾಡೋದ್ರಿಂದ ಮುಂದೊಂದು ದಿನ ಎಷ್ಟೋ ಜನಕ್ಕೆ ಎಷ್ಟೋ ಬಡ ಜನಕ್ಕೆ ಆಹಾರ ಒದಗಿಸ್ಬೋದಾ ಅಂದಾಗ ಈ ಸಂಸ್ಥೆಗೆ ಏನು ಬೇಕು ಇವರಿಗೆ ಆಹಾರ ಐತಿ ಧಾನ್ಯಗಳಿಂದ ಆಹಾರ ರೆಡಿ ಮಾಡ್ತಲ್ಲ ಇವಾಗ FAO ಕೆಲಸ ಏನಪ್ಪ ಅಂದಾಗ ಧಾನ್ಯಗಳನ್ನ ರೆಡಿ ಮಾಡಬೇಕು ಧಾನ್ಯಗಳು ಅಂದಾಗ ಆಹಾರದ ಬಗ್ಗೆ ಅರಿವು ಮೂಡಿಸ್ಬೇಕಲ್ಲ ಅದಕ್ಕೆ ಪ್ರತಿ ವರ್ಷ ಏನು ಮಾಡಿದ್ರೆ October 16 ವಿಶ್ವ ಆಹಾರ ದಿನ ಅಂತ ಮಾಡಿದರು
ಅದರದೇನಪ್ಪಂದ್ರೆ ಗ್ರೋ ನರಿಷ್ ಅಂಡ್ ಸಸ್ಟೈನ್ ಟುಗೆದರ್ ಅಂತ ದೇವಾಕಿಟ್ರು. ಇಲ್ಲೇನಪ್ಪಂದ್ರೆ ನರಿಷ್ಮೆಂಟ್ ಅಂದಾಗ ಇತ್ತೀಚೆಗೆ ಭಾರತದ ಸೂಚ್ಯಂಕ ಎಲ್ಲ ವಿಶ್ವ ಹಸಿವಿನ ಸೂಚ್ಯಂಕದಲ್ಲಿ ಏನಪ್ಪಂದ್ರೆ ಅಭಿವೃದ್ಧಿ ಹೊಂದಿತ್ತು, ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಇವಾಗ ಧಾನ್ಯಗಳನ್ನ ಹೆಚ್ಚಿಗೆ ಮಾಡಬೇಕಂದಾಗ ಏನು ಬೇಕಂದ್ರೆ ಫಲವತ್ತಾದ ಮಣ್ಣು ಬೇಕು. ಫಲವತ್ತಾದ ಮಣ್ಣು ಬೇಕಂದಾಗ ಮಣ್ಣಿನ ದಿನ ಆಚರಣೆ ಮಾಡಿದರು. ಪ್ರತಿ ವರ್ಷ ಡಿಸೆಂಬರ್ 5 ಮಣ್ಣಿನ ದಿನ ಅಂತ ಮಾಡಾಕತ್ವಿ. ನೆಕ್ಸ್ಟ್ ಮಣ್ಣು ಸಿಕ್ಕಾದ್ಮೇಲೆ ಮಣ್ಣಿನ ಬಗ್ಗೆ ಒಬ್ಬ ವಿಜ್ಞಾನಿ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕಲ್ಲ, ಫಲವತ್ತತೆ ಹೆಚ್ಚಿಗೆ ಮಾಡಬೇಕು. ಅದಕ್ಕೆ ಏನು ಮಾಡಿದ್ವಿ ಅಂದಾಗ ವಿಶ್ವ ಆಹಾರ ಪ್ರಶಸ್ತಿ ಅಂತ ಸೃಷ್ಟಿ ಮಾಡಿದ್ರು. ಇದಕ್ಕೆ ಏನಂದ್ರೆ ಅನ್ಆಫಿಷಿಯಲ್ ನೊಬೆಲ್ ಪ್ರಶಸ್ತಿ, ಅದರೊಳಗೆ ಆಹಾರದಲ್ಲಿ ನೊಬೆಲ್ ಪ್ರಶಸ್ತಿ ಅಂತಾರೆ. ಓಕೆ, ಈಗ ಮಣ್ಣು ಸಿಕ್ತು ನನಗೆ, ಮಣ್ಣು ಆದ್ಮೇಲೆ ಏನು ಬೇಕು, ನೀರು ಬೇಕಲ್ಲ. ನೀರು ಅಂದಾಗ ವಿಶ್ವ ಜಲ ದಿನ ಮಾರ್ಚ್ 22 ಮಾಡ್ತೀವಿ. ದೇಹವಾಕ್ಯನೈತೆ ನೋಡ್ರಿ, ನೀರು ಮತ್ತು ಹವಾಮಾನ ಬದಲಾವಣೆ 2020ರದ್ದು. ನೀವು ಯಾವುದೇ ಪರೀಕ್ಷೆ ಮಾರ್ಚ್ 22 2021 ಆದಮೇಲೆ ಬರೀತೀರ ಅಂದ್ರೆ ಹೊಸ ದೇಹವಾಕ್ಯ ಮಾಡ್ಕೊಡ್ರಿ. ಇಲ್ಲಿ ನೋಡಿ, ಹೆಸರಲ್ಲೇ ಏನಾಗೈತೆ ಅಂದ ಇತ್ತೀಚೆಗೆ ಉತ್ತರಾಖಂಡ ಪ್ರವಾಹ ಆಯ್ತಲ್ಲ, ಮಣ್ಣು ಸಿಕ್ತು, ನೀರು ಸಿಕ್ತು, ನೆಕ್ಸ್ಟ್ ಏನು ಬೇಕು ನನಗೆ, ಭೂಮಿ ಬೇಕಲ್ಲ. ಅದಕ್ಕೆ ಪ್ರತಿ ವರ್ಷ 22 ವಿಶ್ವ ಭೂದಿನ ಅಂತ ಮಾಡ್ತೀವಿ. ಕ್ಲೈಮೇಟ್ ಆ್ಯಕ್ಷನ್ 2020 ದೇಹವಾಕ್ಯ, ಭೂಮಿನೂ ಬೇಕಲ್ಲ. ಭೂಮಿ ಜೊತೆ ಏನು ಬೇಕು ನನಗೆ, ಅಲ್ಲಿ ಜೀವ ವೈವಿಧ್ಯ ಬೇಕು. ವೈವಿಧ್ಯ ಬೇಕಂದಾಗ ಪ್ರತಿ ವರ್ಷ ಏನಪ್ಪ ಅಂದ್ರೆ ಮೇ 22 ವಿಶ್ವ ಜೀವ ವೈವಿಧ್ಯ ದಿನ ಮಾಡ್ತೀವಿ. ಯಾಕಂದ್ರೆ ಇಲ್ಲೇ ಹೇಳ್ತೈತೆ ನೋಡಿ ದೇಹವಾಕ್ಯ, ಆಲ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್ ಅಂದಾಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂದ್ರೆ ಪರಿಸರದಲ್ಲೇ ಐತೆ ಅಂತ ಹೇಳ್ತಾರೆ ಅಂದಾಗ. ಯಾಕಂದ್ರೆ ನಮ್ಗೆ ಧಾನ್ಯ ಹೆಚ್ಚಿಗೆ ಆಗ್ಬೇಕಂದ್ರೆ ಜೀವ ವೈವಿಧ್ಯನೂ ಬೇಕಲ್ಲ, ಕ್ರಿಮಿಕೀಟಗಳು ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವೆಲ್ಲ ಇದ್ದಾದ್ಮೇಲೆ ನನಗೇನು ಬೇಕು, ನನಗೇನು ಬೇಕು, ಒಳ್ಳೆ ಪರಿಸರ ಬೇಕು ಅಂದಾಗೆ ಅಲ್ಲ ಏನಪ್ಪ ಎಫ್ ಎ ಓ ಇವೆಲ್ಲನೂ ಅಚ್ಚುಕಟ್ಟಾಗಿದ್ದಾಗಲ್ಲ. ಎಫ್ ಎ ಓ ಏನಪ್ಪ ಅಂದ್ರೆ ಒಂದು ಮೂಟೆ ಅಕ್ಕಿಯನ್ನೇನಪ್ಪ 100 ಮೂಟೆ ಅಕ್ಕಿಯಾಗಿ ಮಾಡಿ ವಿಶ್ವ ಆಹಾರ ಕಾರ್ಯಕ್ರಮ ಕೊಡ್ತಾರೆ. ನೀವು ಏನಪ್ಪ ಅಂದ್ರೆ ಆಹಾರನ ತಯಾರು ಮಾಡಿ ಎಲ್ಲರಿಗೆ ಸರಬರಾಜು ಮಾಡ್ರಿ ಏನಪ್ಪ ಅಂದ್ರೆ ಹಸಿವಿದ್ದರಿಗೆ ಸರಬರಾಜು ಮಾಡೋದ್ರಿಂದ ಏನಪ್ಪ ಅಂದ್ರೆ ಇವೆಲ್ಲ ಆದ್ಮೇಲೆಗೆ ಅಲ್ಲ ವಿಶ್ವದಲ್ಲಿ ಹಸಿವು ನಿರ್ಮೂಲನೆ ಆಗೋದು ಅಂದಾಗ. ಇಲ್ಲಿ ನೋಡ್ಕೊಡ್ರಿ, ಸಂಸ್ಥೆ 75 ವರ್ಷ ಆಗಿ ಅದರದೇ ತನ್ನ ಆಗದ ನೊಬೆಲ್ ಸಿಕ್ಕಿದ್ರಿಂದ ನಿಮ್ಮ ಎಕ್ಸಾಮ್ಗೆ ಈ ಏನು ಡಿಸ್ಕಷನ್ ಮಾಡಿದ್ರಲ್ಲ ಇದರಲ್ಲಿ ಅಟ್ಲೀಸ್ಟ್ 2-3 ಕ್ವಶನ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬರ್ತು ಅಂದಾಗ ಇದೇ ಥರ ನಿಮ್ಗೆ ಎಲ್ಲ ವಿಷಯಗಳನ್ನು ಪ್ರಚಲಿತ ಘಟನೆಯನ್ನು ಒಂದು ಕಡೆ ಸೇರಿಸ್ಕೊಡ್ರಿ, ಒಂದು ಸ್ಟೋರಿಯಾಗಿ ಮಾಡಿಕೊಡ್ರಿ ಅಂದಾಗ. ಸೊ ಇದೊಂದು ಕಾನ್ಸೆಪ್ಟ್ ಹೇಳಿದ್ದೀನಿ. ಇದೇ ಥರ ಮುಂದೆ ಕಾನ್ಸೆಪ್ಟ್ಗಳನ್ನ ತೊಗೊಂಬರ್ತಿದ್ದೀನಿ. ಅಲ್ಲಿ ತನಕ ಏನಪ್ಪ ಅಂದಾಗ ವಿಡಿಯೋ ವಾಚ್ ಮಾಡಿರಿ, ಲೈಕ್ ಆದ್ರೆ ಏನಪ್ಪ ಲೈಕ್ ಬಟನ್ ಒತ್ಕೊಂಡು ನೆಕ್ಸ್ಟು ಶೇರ್ ಮಾಡಿಕೊಡ್ರಿ. ಅಗೇನ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಇದನ್ನ ವೀಡಿಯೋನ ತಲುಪುವಾಗಿ ಮಾಡಿಕೊಡ್ರಿ. ಇಷ್ಟ ಆಗಿದೆ ಅನ್ಕೊತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್.